ಇದಾದ ನಂತರ ಕಣ್ಣಿನ ಮೇಲೆ ಬರ್ಕೊಂಡು ತಂದೆ ಒಂಬತ್ತು ಭಾರತ ಪರ್ವಗಳು 88 ಮಹಾಭಾರತ ವೃಕ್ಷ ಮಹಿಮ 93 ಕರೆಕ್ಟ್ ಮಹಾಭಾರತವನ್ನು ವೃಕ್ಷದಿಂದ ಹೋಲಿಸ್ತಾ ಇದ್ದಾನೆ ಏಕೆಂದರೆ ಅಲಂಕಾರಿಕರು ಯಾವುದೇ ಒಂದು ವಸ್ತುವಿನ ಮಹಿಮೆಯನ್ನು ಹೇಳಬೇಕಾದರೆ ಅಂಥ ಮಹಿಮೆವುಳ್ಳ ಇನ್ನೊಂದು ವಸ್ತುವನ್ನಿಟ್ಕೊಂಡು ಅದರ ಜೊತೆಗೆ ಹೋಲಿಸಿದ್ದರೆ ಹಾಗೆ ಇದೆ ಅಷ್ಟು ಮಹಿಮೆ ಉಳ್ಳದ್ದಾಗಿದೆ ಎಂದು ಹೇಳಿದರೆ ಜನರಿಗೆ ಚೆನ್ನಾಗಿ ಅರ್ಥವಾಗ್ತದೆ ಅಲ್ಲವೇ ಆದ್ದರಿಂದ ಇದು ಒಂದು ವೃಕ್ಷ ಜೊತೆಗೆ ಹೋಲಿಸ್ತಾ ಇದ್ದಾರೆ ಅದರಲ್ಲಿ ಎರಡು ಒಂದು ಆ ವೃಕ್ಷದ ಮಹಿಮೆ ಉಳ್ಳದ್ದಾಗುತ್ತದೆ ಅಥವಾ ಕೆಲವೊಮ್ಮೆ ಸೌಂದರ್ಯಕ್ಕೋಸ್ಕರನೂ ಹೋಲಿಸ್ತಾರೆ ಅಲ್ಲವೇ ಇನ್ನೊಂದು ವಸ್ತುವು ಅಂದರೆ ಯಾವುದೇ ಒಂದು ಸದ್ಗುಣ ಅದರಲ್ಲಿ ಕಂಡು ಬರಬೇಕು ಅದರಿಂದ ಇಲ್ಲಿ ವೃಕ್ಷ ಜೊತೆಗೆ ವೃಕ್ಷದಲ್ಲೇನಿರುತ್ತವೆ ಅನೇಕ ಅವಯವಗಳಿವೆ ಮೂಲ ಇದೆ ಮೂಲ ಹೇಳ್ತಾರ ಮೂಲೆ ಹೇಳ್ತಾರ ಬೇರು ಬೇರು ಇರುತ್ತದೆ ಮತ್ತೇನು ಕಾಂಡ ಇರುತ್ತದೆ ಕೊಂಬೆಗಳು ಎಲೆಗಳು ಏನು ಮೊಗ್ಗೆಗಳು ಹೂಗಳು ಮತ್ತು ಅದು ಹಣ್ಣುಗಳು ಇಂತಹ ಅಂದರೆ ಅನೇಕ ಅವಯವಗಳಿರುವುದರಿಂದ ಮಹಾಭಾರತದಲ್ಲಿಯೂ ಅನೇಕ ಅವಯವಗಳಿವೆ ಅದರಿಂದ ಹೋಲಿಸಿದ್ದರೆ ಇದು ಹೀಗಿದೆ ಎಂಬುದು ನಮಗೆ ಒಂದು ಸೌಂದರ್ಯ ಕಂಡು ಬರ್ತದೆ ಅದೇ ಇದನ್ನು ಹೋಲಿಸ್ತಾ ಇದ್ದಾರೆ ನೋಡಿ ಪುರಾಣ ಪೂರ್ಣಚಂದ್ರೇಣ ಶ್ರುತಿಜ್ಯೋತ್ಸ್ನ ಪ್ರಕಾಶಿತ ಇದು ನಿನ್ನೆ ಆಯಿತು ಅಲ್ಲವೇ ನೃಬುದ್ಧಿ ಕೈರವಾಣಾಂಚ ಕೃತಮೇ ತತ್ಪ್ರಕಾಶನಂ ಇದಾದ ನಂತರ ಇತಿಹಾಸ ಪ್ರದೀಪೇನ ಮೋಹಾವರಣಗಾತಿನ ಇದು ಹೇಳಿದ್ದೇವೆ ಲೋಕಗರ್ಭಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ ಇದು ಇನ್ನೊಂದು ಮಹಾಭಾರತ ಇದು ಚೆನ್ನಾಗಿದೆ ಚತುರ್ವಿಂಶತಿ ಇತಿಹಾಸ ಪ್ರದೀಪೇನ ಮೋಹಾವರಣಘಾತಿನ ಲೋಕಗರ್ಭಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ ಏನು ಅಪ್ಪ ಒಬ್ಬೊಬ್ಬರಿಗೆ ಒಂದೊಂದು ಬಗೆ ಸಂಗ್ರಹ ಅರಣಿ ಪರ್ವ ಏನಪ್ಪ ಸಂಗ್ರಹಾಧ್ಯಾಯ ಬೀಜೌ ವೈ ಈ ವೃಕ್ಷದ ವಿವಿಧ ಅವಯವಗಳು ಮಹಾಭಾರತದ ವಿವಿಧ ಅವಯವಗಳು ಹೇಗಿವೆ ಸಂಗ್ರಹಾಧ್ಯಾಯ ಬೀಜೌ ವೌ ಇಲ್ಲಿ ಮೊದಲನೇ ಅಧ್ಯಾಯ ಅನುಕ್ರಮಣಿಕ ಎರಡನೇ ಅಧ್ಯಾಯನು ಪರ್ವ ಸಂಗ್ರಹ ಅಧ್ಯಾಯ ಹೇಳ್ತಾರೆ ಪರ್ವ ಸಂಗ್ರಹ ಅಂದರೆ 18 ಪರ್ವಗಳಲ್ಲಿ ಪರ್ವ ಅಂದರೆ ಗೊತ್ತಲ್ಲವೇ ರಾಮಾಯಣಕ್ಕೆ ಕಾಂಡ ಹೇಳ್ತಾರೆ ಬಾಲಕಾಂಡ ಅಯೋಧ್ಯಾಕಾಂಡ ಹಾಗೆ ಕಾಂಡ ಇದಕ್ಕೆ ಪರ್ವ ಹೇಳ್ತಾರೆ ಪರ್ವ ಅಂದರೆ ನಿಮ್ಮ ಇದಿರುತ್ತದೆ ನೋಡಿ ಬಿದಿರಿನದು ಮಧ್ಯ ಮಧ್ಯ ಇಷ್ಟಿಷ್ಟು ಭಾಗ ಇರುತ್ತದೆ ನೋಡಿ ಅದಕ್ಕೇನು ಹೇಳ್ತಾರೆ ಗೆಣ್ಣುಗಳ ಇಷ್ಟಿಷ್ಟು ಇರುತ್ತದೆ ನೋಡಿ ಆ ಗೆಣ್ಣುಗಳು ಅಥವಾ ನಿಮ್ಮ ಈ ಶುಗರ್ ಕೇನ್ ಹೇಳ್ತಾರಪ್ಪ ಕಬ್ಬು ಆ ಕಬ್ಬಕ್ಕೂ ಹಾಗೆ ಇರುತ್ತದೆ ಇಷ್ಟಿಷ್ಟು ಭಾಗಗಳು ಅದನ್ನು ಪರ್ವ ಹೇಳ್ತಾರೆ ಆ ಏನದು ಇಕ್ಷುಖಂಡ ಅದು ಇಕ್ಷು ಅಂದರೆ ಅದು ಕಬ್ಬಿಂದು ಆ ಕಬ್ಬಿನ ಜಲ್ಲೆಗೆ ಇಕ್ಷುಖಂಡಕ್ಕೆ ಇರುತ್ತದೆ ಅದಕ್ಕೆ ಪರ್ವನೇ ಹೇಳ್ತಾರೆ ಸಂಸ್ಕೃತದಲ್ಲಿ ಅದು ಪರ್ವ ಇಕ್ಷುಖಂಡದ ಪರ್ವ ಅಥವಾ ಬಿದಿರಿನ ಇರುತ್ತದಲ್ಲ ಅದಕ್ಕೆ ಪರ್ವನೇ ಹೇಳ್ತಾರೆ ವೇಣುವಿನ ಪರ್ವ ಆ ವೇಣು ಅದು ಬಿದಿರಿಗೆ ವೇಣು ಹೇಳ್ತಾರೆ ಆ ಸಂಸ್ಕೃತದಲ್ಲಿ ಬಿದಿರಿಗೆ ವೇಣು ಹೇಳ್ತಾರೆ ಆ ವೇಣು ಪರ್ವ ಆ ವೇಣು ಅಂದರೆ ಆ ವೇಣು ಕೋಲು ಇರುತ್ತದಲ್ಲ ಅದಕ್ಕೆ ಪರ್ವ ಹೇಳ್ತಾರೆ ಅದರಿಂದ ಸಂಗ್ರಹಾಧ್ಯಾಯ ಇದರಲ್ಲಿ ಮೊದಲನೇ ಅಧ್ಯಾಯ ಅನುಕ್ರಮಣಿಕ ಎರಡನೇ ಅಧ್ಯಾಯ ಪರ್ವ ಸಂಗ್ರಹ ಅಂದರೆ 18 ಪರ್ವಗಳಲ್ಲಿ ಏನೇನು ಹೇಳಿದೆ ಎಂದು ಒಂದು ಬಗೆಯಾದ ವಿಷಯ ಸೂಚಿ ಹೇಳ್ತದೆ ಒಂದು ಪುಸ್ತಕದಲ್ಲಿ
ಏನೇನು ಅಧ್ಯಾಯಗಳಿವೆಯೋ, ಒಂದೊಂದು ಅಧ್ಯಾಯಗಳಲ್ಲಿ ಏನೇನು ಹೇಳಿದೆಯೋ ಅದೆಲ್ಲ ಪುಸ್ತಕ ಮೊದಲಿನಲ್ಲಿ ನೀವೇನು ಹೇಳ್ತೀರಿ, ವಿಷಯ ಸೂಚಿಕನೇ ಹೇಳ್ತಾರೆ, ಏನು ಹೇಳ್ತಾರೆ, ಸೂಚಿ ಹೇಳ್ತಾರ ಸೂಚಿಕಾ ಹೇಳ್ತಾರ, ವಿಷಯ ಸೂಚಿ. ಹಾಂ, ವಿಷಯ ಸೂಚಿಯನ್ನು ಶ್ಲೋಕ ರೂಪದಲ್ಲಿ ಬರೆದಿರೋ ಎಲ್ಲಿಯಾದರೂ ನೋಡಿದ್ದೀರಾ? ಮಹಾಭಾರತದಲ್ಲಿ, ಮಹಾಭಾರತದಲ್ಲಿ ವಿಷಯ ಸೂಚಿ ಸಂಸ್ಕೃತ ಶ್ಲೋಕಗಳಲ್ಲಿದೆ. ಅದಕ್ಕೋಸ್ಕರ ಎರಡನೆಯ ಅಧ್ಯಾಯಕ್ಕೆ ಪರ್ವ ಸಂಗ್ರಹ ಅಧ್ಯಾಯ ಎಂದು ಹೇಳ್ತಾರೆ. ಅಂದರೆ ಪರ್ವಗಳು, ಆ ಪರ್ವಗಳಲ್ಲಿ 18 ಪರ್ವಗಳಲ್ಲಿ ಸಣ್ಣ ಸಣ್ಣ ಪರ್ವಗಳಿವೆ. ಹೇಳಿದ್ದೇನೆ ನಾನು, ಒಂದು ದೊಡ್ಡ ಪರ್ವ ಎಂದ್ಕೊಂಡ್ರೆ ಆದಿ ಪರ್ವ ಇಷ್ಟು ದಪ್ಪದು, ಸಭಾಪರ್ವ ದೊಡ್ಡದು, ಎಲ್ಲ ಅರಣ್ಯ ಪರ್ವ ದೊಡ್ಡದು. ಇದರಲ್ಲಿ ಇನ್ನೂ ಸಣ್ಣ ಸಣ್ಣ ಪರ್ವಗಳು ಮಾಡ್ತಾರೆ. ಪರ್ವ ಅಂದರೆ ಒಂದೊಂದು ಟಾಪಿಕ್ ಹಾಗೆ. ಈ ಸಣ್ಣ ಪರ್ವಗಳು ಮಹಾಭಾರತದಲ್ಲಿ ದೊಡ್ಡ ಪರ್ವಗಳು 18 ಇವೆ. ಆ ಪರ್ವದ ಒಳಗೆ ಇರುವ ಉಪಪರ್ವಗಳು, ಪರ್ವ ಒಳಗೆ ಇರುವಂಥ ಉಪಪರ್ವಗಳು, ಉಪಪರ್ವಗಳು ಎಷ್ಟಿವೆ? 100 ಉಪಪರ್ವಗಳಿವೆ ಮಹಾಭಾರತದಲ್ಲಿ. 100 ಈಗ ನಾವು ಓದುತ್ತಿದ್ದು ಅನುಕ್ರಮಣಿಕಾ ಪರ್ವ. ಅನುಕ್ರಮಣಿ ಅಂದರೆ ವಿಷಯ ಸೂಚಿ. ಅನುಕ್ರಮಣಿ ಪರ್ವವನ್ನೇ ನಾವು ಓದುತ್ತಾ ಇದ್ದೀವಿ. ಮೊದಲನೆಯದು ಎರಡನೆಯದು ಎರಡು ಅಧ್ಯಾಯಗಳು ಸೇರಿಕೊಂಡು ಮೊದಲನೆಯದೇ ಅನುಕ್ರಮಣಿಕಾ ಪರ್ವ, ಎರಡನೆಯದು ಇದೆಲ್ಲ ತುಂಬ ಇವೆಪ್ಪ, ಇದರಲ್ಲಿ ಬರ್ಕೊಳ್ತೀರಾ? ನೀವೆಲ್ಲ ಬರೆಯುತ್ತಾ ಇದ್ದೀರಿ, ಒಳ್ಳೆಯದೆ. ಇದೆಲ್ಲ ಸಂಸ್ಕೃತದಲ್ಲಿದೆ. ಮೊದಲನೆಯದು ಅನುಕ್ರಮಣಿಕಾ ಪರ್ವ, ಎರಡನೆಯ ಅಧ್ಯಾಯ ಪರ್ವ ಸಂಗ್ರಹ ಪರ್ವ. ಮೂರನೆಯದು ಪೌಷ್ಯ, ನಾಲ್ಕನೆಯದು ಪೌಲೋಮ, ಐದನೆಯದು ಆಸ್ತಿಕ. ಆಸ್ತಿಕ ಪರ್ವದಲ್ಲಿ ಜನಮೇಜಯನ ಸರ್ಪಯಾಗ ಬರುತ್ತದೆ. ಇವೆಲ್ಲ ಉಪಪರ್ವಗಳು ಆದಿ ಪರ್ವದಲ್ಲಿ ಒಳಗೆ. ಮತ್ತೆ ಸುಮ್ಮನೆ ಹೇಳ್ತೀನಿ ನೋಡಿ ಎಷ್ಟಿವೆ ಎನ್ನುವುದು. ಇದಾದ ನಂತರ ಅಂಶಾವತರಣ. ಅಂಶಾವತರಣ ಅಂದರೆ ಇದೆಲ್ಲ ಮುಂದೆ ಎರಡನೇ ಅಧ್ಯಾಯದಲ್ಲಿ ಬರ್ತದೆ. ಆಯಿತು, ಒಂದೇ ಸಲ ಹೇಳಿಬಿಡ್ತಾ ಇದ್ದೀನಿ, ಮುಂದೆ ಬರ್ತದೆ. ಅಂಶಾವತರಣ ಅಂದರೆ ಈ ಕೌರವ ಪಾಂಡವರಲ್ಲಿ ಶ್ರೀಕೃಷ್ಣ ಇದ್ದ, ಕೌರವ ಪಾಂಡವರಲ್ಲದೆ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಶ್ರೀಕೃಷ್ಣ ಇವರು ಕೌರವರು ಪಾಂಡವರಿಗಿಂತ ಬೇರೆ ಅಲ್ಲವೇ. ಇವರೆಲ್ಲರೂ ಯಾವ ದೇವರ ಅಂಶ? ಅರ್ಜುನ ಒಂದು ದೇವನ ಅಂಶ, ಭೀಮ ಒಂದು ದೇವರ ಅಂಶ, ಧರ್ಮರಾಜ ಒಂದು ದೇವನ ಅಂಶ, ಎಲ್ಲರೂ ಒಂದೊಂದು ದೇವರ ಅಂಶ, ದುರ್ಯೋಧನ ಒಂದು ಅಂಶ, ಯಾರು ಕಲಿಪುರುಷದ ಅಂಶ. ಹೀಗೆ ಯಾರು ಯಾರು ಯಾವ ದೇವರು, ಯಾವ ದೈತ್ಯರು, ಯಾವ ಅಸುರರು ಇಲ್ಲಿ ಭೂಲೋಕದಲ್ಲಿ ತಮ್ಮ ಅಂಶದಿಂದ ಹುಟ್ಟಿದ್ದಾರೆ ಎಂದು ಅಂಶಾವತರಣ ಆಗ್ತದೆ. ಅದಾದ ನಂತರ ಸಂಭವ. ಸಂಭವ ಅಂದರೆ ಈಗ ಜನನ. ಎರಡು ಇರುತ್ತದೆ ಅದರಲ್ಲಿ, ವಂಶ, ಕುರುಪಾಂಡವರ ಹಿಂದಿನ ವಂಶ, ನಂತರ ಪಾಂಡವರು, ಅವರ ಬಾಲ್ಯ, ಅವರು ಹುಟ್ಟುವುದು, ಅದೆಲ್ಲ ಬರುತ್ತದೆ. ಅದಾದ ನಂತರ ಜತುಗೃಹ. ಇವೆಲ್ಲ ಸಣ್ಣ ಪರ್ವಗಳು. ಜತುಗೃಹ ಅಂದರೆ ಅರಗಿನ ಮನೆ ಪರ್ವ. ಅರಗಿನ ಮನೆಯೆಲ್ಲ ಒಂದು ಪರ್ವ ಹೇಳಿಬಿಟ್ಟರು. ಅದಾದ ನಂತರ ಹಿಡಿಂಬ. ಈಗ ಅಲ್ಲಿಂದ ಓಡಿ ಹೋಗ್ತಾರಲ್ಲ, ಓಡಿ ಹೋಗಿ ಆ ಕಾಡಿನಲ್ಲಿ ಬದುಕುತ್ತಾರೆ, ತಿರುಗುತ್ತಾರೆ, ಹಿಡಿಂಬಾಸುರನ್ನು ಸಾಯಿಸ್ತಾರೆ, ಅದೆಲ್ಲ ಒಂದು ಹಿಡಿಂಬವದ ಪರ್ವ. ಅದೆಲ್ಲಕ್ಕೆ ಒಂದು ಪರ್ವ. ಅದಾದ ನಂತರ ಇನ್ನೊಬ್ಬರು ಇರುತ್ತಾನೆ ನೋಡು, ಎತ್ತು ಬಂಡಿ ಮನುಷ್ಯರನ್ನೇ ತಿಂತಾನೆ, ಬಕಾಸುರ. ಆ ಬಕವದ ಪರ್ವ, ಬಕಾಸುರ ವಧ ಪರ್ವ, ಅದೆಲ್ಲ ಇನ್ನೊಂದು ಪರ್ವ. ಅದಾದ ನಂತರ ಈಗ ಅವರು ಎಲ್ಲಿ ದ್ರೌಪದಿ ಸ್ವಯಂವರಕ್ಕೆ ನೋಡಲಿಕ್ಕೆ ಹೋಗೋಣ ಎಂದು ಹೊರಡುತ್ತಾರೆ ಅಲ್ಲಿದ್ದ. ಆ ಹೋಗುವಾಗ ದಾರಿಯಲ್ಲಿ ಒಬ್ಬ ಚೈತ್ರ ರಥ ಎಂದು ದರ್ಶನ ಕೊಡ್ತಾನೆ ಗಂಧರ್ವ. ಆ ಚೈತ್ರರಥ ಜೊತೆಗೆ ಯುದ್ಧ ನಡೆಯುತ್ತದೆ, ಅವರೇನೋ ಕಥೆಗಳು ಹೇಳ್ತಾನೆ. ಆ ಪಾಂಡವರದು ಇನ್ನು ಯಾರ್ಯಾರದೋ ಹಿಂದಿನ ವಂಶಗಳು, ಅದೆಲ್ಲ ಒಂದು 3 ತಿಂಗಳಾಗ್ತದೆ ಅದು ಮಧ್ಯದಲ್ಲಿರೋ. ಅದು ದೊಡ್ಡ ಸಣ್ಣ ಮಹಾಭಾರತದಲ್ಲಿ, ಮಕ್ಕಳ ಮಹಾಭಾರತದಲ್ಲಿ ಇದು ಏನು ಬರುವುದೇ ಅಲ್ಲ. ನಿಮಗೆ ಗೊತ್ತಿರುವುದಲ್ಲಿ ಆ ಚೈತ್ರರಥ ಪರ್ವ ಬರುವುದೇ ಅಲ್ಲ, ಎಲ್ಲರೂ ಬಿಟ್ಟುಬಿಡ್ತಾರೆ. ಅದರಲ್ಲಿ ಏನೇನೋ ಹಿಂದಿನ ಋಷಿಗಳ ಕಥೆಗಳು, ಏನೋ ಏನೋ ದೊಡ್ಡದಿದೆ ಅದು ಚೈತ್ರರಥ ಪರ್ವ. ದಾರಿಯಲ್ಲಿ ಒಬ್ಬ ಚಿತ್ರರಥ ಕಂಡು ಬರ್ತಾನೆ, ಗಂಧರ್ವಾನಾಂ ಚಿತ್ರರಥ ಭಗವದ್ಗೀತಾ ಹೇಳ್ತದೆ ನೋಡಿ, ಆ ಚಿತ್ರರಥ ಅಲ್ಲಿ ಕಂಡು ಬರ್ತಾನೆ. ದಾರಿಯಲ್ಲಿ ಏನೇನು ಮಾಡ್ತಾರೆ, ಪಾಂಡವರ ಹಿಂದಿನ ವಂಶದವರು ಯಾರ್ಯಾರಿದ್ದಾರೆ ಅದೆಲ್ಲ ಹೇಳಿಬಿಡ್ತಾನೆ. ನಂತರ ಅದೇನು ದ್ರೌಪದಿ ಅವರ ಊರು, ಅದೇನು ಹೇಳ್ತಾರೆ, ಅದು ಕಾಂಪಿಲ್ಯ. ಅದು ಊರು ಗೊತ್ತಾ? ಕಾಂಪಿಲ್ಯ ನಗರಕ್ಕೆ ದೃಷ್ಟದ್ಯುಮ್ನದು ದ್ರುಪದ ರಾಜ ಪರಿಪಾಲನೆ ಮಾಡುವುದದು ಕಾಂಪಿಲ್ಯ ನಗರ. ಆ ಕಾಂಪಿಲ್ಯ ನಗರಕ್ಕೆ ತಲುಪುತ್ತಾರೆ. ಅಲ್ಲಿ ಆದ ನಂತರ 12ನೆಯದು ದ್ರೌಪದಿ ಸ್ವಯಂವರ ಪರ್ವ.
ಸ್ವಯಂವರ ಪರ್ವ 12. 13ನೇದು ವೈವಾಹಿಕ, ಸ್ವಯಂವರ ಆದ ನಂತರ ವಿವಾಹ ಆಗುತ್ತದೆ, ವಿವಾಹ ಪರ್ವ. ವಿವಾಹ ಪರ್ವ ನಂತರ ಆವಾಗ ಪಾಂಡವರು ಬದುಕಿದ್ದಾರೆ ಎಂದು ಗೊತ್ತಾಗಿಬಿಡ್ತದೆ ಎಲ್ಲರಿಗೆ. ಅಯ್ಯೋ ಆಶ್ಚರ್ಯ ಪಟ್ಕೊಳ್ತಾರೆ. ಈಗ ಎಲ್ಲರಿಗಿಲ್ಲಿ ಎಲ್ಲರೂ ಬೈಯುತ್ತಾರೆ, ಇಲ್ಲಿ ಜನರಿಗೆ ದುರ್ಯೋಧನರು ಇವರೆಲ್ಲರೂ ಸಾಯಿಸಿಬಿಟ್ಟಿದ್ದು ಇವನೇ ಎಂದು. ಈಗ ಇವರಿಗೆ ಕೆಟ್ಟ ಹೆಸರು ಬರುತ್ತದೆ ಅಂದರೆ ಎಲ್ಲರ ಹೆದರು, ಮುಖ್ಯವಾಗಿ ದುರ್ಯೋಧನಿಗೆ ಹೆದರಿಕೆ ಇಲ್ಲ, ತಿಳ್ಕೊಳ್ಳಲಿ ನಾವು ಸತ್ ಸಾಯಿಸಿದ್ದೇವೆ, ಹೌದು ನಾವೇ ಸಾಯಿಸಿದ್ದೇವೆ, ಏನಾಗ್ತದೆ? ಏಕೆ ಧೃತರಾಷ್ಟ್ರ ಹೆದರ್ಕೊಂಡು ಬಿಟ್ಟ, ಅಯ್ಯೋ ನಮಗೆ ಕೆಟ್ಟ ಹೆಸರು. ಧೃತರಾಷ್ಟ್ರನಿಗೆ ಬೇಕಾದಷ್ಟು ಕೆಟ್ಟತನ ಮನಸ್ಸಿನಲ್ಲಿ ಇಟ್ಕೊಳ್ಳಬಹುದು, ಎಲ್ಲ ಕೆಟ್ಟ ಕೆಲಸ ಮಾಡಬಹುದು, ಇನ್ನೊಬ್ಬರಿಗೆ ಮಾತ್ರ ನಾವು ಕೆಟ್ಟವರೆಂದು ಗೊತ್ತಾಗಬಾರದು. ಗೊತ್ತಾ? ಧೃತರಾಷ್ಟ್ರನಷ್ಟು ಕ್ಯಾರೆಕ್ಟರು ನ ಭೂತೋನ ಭವಿಷ್ಯತಿ ಪ್ರಪಂಚದಲ್ಲಿ ಯಾರಿಲ್ಲ. ಎಲ್ಲ ಕೆಟ್ಟತನ ಇಟ್ಕೊಳ್ಳಬಹುದು, ಎಲ್ಲ ಕೆಟ್ಟ ಕೆಲಸ ಮಾಡಬಹುದು, ಮಾಡಿದ್ದು ಮಾತ್ರ ಇನ್ನೊಬ್ಬರಿಗೆ ಕಂಡು ಬರಬಾರದು. ಇನ್ನೊಬ್ಬರು ಕಣ್ಣು ಮುಚ್ಚಿಕೊಂಡ್ರೆ ಎಲ್ಲ ಮಾಡ್ತಾನೆ, ಸಂತೋಷದಿಂದ ಮಾಡಿ. ಇಲ್ಲೊಬ್ಬರು ಕಂಡು ಬರ್ತಾ ಇದೆ ಅಲ್ಲವೇ, ನನಗೆ ಕಣ್ಣಿಲ್ಲ, ಎಲ್ಲರಿಗೆ ಕಣ್ಣಿದೆ ಅಲ್ಲವೇ, ಏನು ಮಾಡಬೇಕು? ಅದರಿಂದ ಏನು ಮಾಡ್ತಾನೆ, ವಿದುರನಿಗೆ ಹೇಳಿಬಿಡ್ತಾನೆ, ಏ ಪಾಂಡವರನ್ನು ಕರ್ಕೊಂಡು ಬಾ, ಪಾಂಡವರನ್ನು ಕರ್ಕೊಂಡು ಬಾ ಹೇಳ್ತಾನೆ. ಏಕೆ ಅಂದರೆ ಆ ಕೆಟ್ಟ ಹೆಸರು ಬರ್ತದಲ್ಲ, ಅಯ್ಯೋ ನಾವು ಸಾಯಿಸಿದ್ದೇವೆ ಅಂದು. ಅಲ್ಲ, ನಾವು ಗೊತ್ತಿಲ್ಲ, ಅವ್ರು ಏನೋ ಆಕ್ಸಿಡೆಂಟಾಗಿ ಅಪಘಾತದಿಂದ ಬೆಂಕಿ ಹತ್ಕೊಂಡಿತು, ಪಾಂಡವರು ಬದುಕಿದ್ದರೆಂದರೆ ಗೊತ್ತಿದ್ದರೆ ಪ್ರೇಮದಿಂದ ಅವರು ಪಾಂಡವರನ್ನು ಧೃತರಾಷ್ಟ್ರನೇ ಕರೆದು ಬಿಟ್ಟ ಮನೆಗೆ. ಅಂದರೆ ಪಾಪ ಧೃತರಾಷ್ಟ್ರ ಅಂತ ಕೆಟ್ಟವನಲ್ಲ, ಅವ್ರು ಬೆಂಕಿ ಹತ್ತಿಸುವನಂಥವನಲ್ಲ, ಅವ್ರು ನೋಡಿ ತನ್ನ ಪಾಂಡು ತಮ್ಮನ ಮಕ್ಕಳ ಮೇಲೆ ಎಷ್ಟು ಪ್ರೇಮ, ತಾನೇ ಅವರನ್ನು ಕರೆದ ಎಂದು ಎಲ್ಲರೂ ತಿಳ್ಕೊಳ್ಬೇಕು. ಅಲ್ಲವೇ, ಮಾಡಿಸಿದ್ದು ಇವನೇ, ಬಟ್ ಇನ್ನೊಬ್ರಿಗೆ ಮಾತ್ರ ಹಾಗೆ ತಿಳ್ಕೊಳ್ಳ. ಅದರಿಂದ ಏನೋ ಮಾಡ್ತಾನೆ, ಅಯ್ಯೋ ಮಾಡ್ತಾನೆ, ಅಯ್ಯೋ ನಮ್ಮ ಪಾಂಡು ಪಾಪ ಅವ್ರಿಗೆ ಅಷ್ಟು ತೊಂದರೆ ಆಯಿತಾ, ಅಯ್ಯೋ ಪಾಪ ಅವ್ರು ಬೆಂಕಿ ಹತ್ಕೊಂಡು ಸತ್ತು ಹೋದರೆ ಅಂದ್ಕೊಂಡಿದ್ದೀವಿ, ಅಯ್ಯೋ ಒಳ್ಳೆಯದಾಯಿತು ಬದುಕಿದ್ದಾರೆ ನಮಗೆ, ಇವಾಗ ಎಷ್ಟು ಆನಂದವಾಯಿತೋ ಈಗ ಎಲ್ಲಿಯೂ ಆಗಲಿಲ್ಲ ನನಗೆ ಆನಂದ ಹೇಳ್ತಾ. ನಿಜವಾಗ ಅವ್ರಿಗೆ ಒಳಗೆ ತುಂಬ ಬೇಜಾರಾಗ್ತಾ, ಅಯ್ಯೋ ಅವ್ರು ಬದುಕಿದ್ದಾರಪ್ಪ ಮತ್ತೆ ಬದುಕಿದ್ದಾರೆ ಅಂತ ರುಸಿಟ್ಟು ಬರ್ತಾ ಇದ್ದ. ಬಟ್ ಮೇಲೆಗೆ ಮಾತ್ರ ಆಹಾ ಎಷ್ಟು ಸಿಹಿಯಾಗಿ ಮಾತಾಡ್ತಾ ಅಲ್ಲವೇ. ಇಂಥ ಎರಡು ಬುದ್ಧಿಗಳು. ಅವರ ಹೆಸರೇನು? 10 ತಲೆಗಳಿವೆ ನೋಡಿ. ರಾವಣನಿಗೆ 10 ತಲೆಗಳು ಹೇಳಿದ್ದರೆ ಹೊರತು, ತಲೆ ಅಂದರೆ ಏನು? ಬುದ್ಧಿ. ಬುದ್ಧಿ ಅಂದರೆ ಯೋಚನೆಗಳು. ರಾವಣನಲ್ಲಿ ಎಲ್ಲಿಯಾದರೂ ಉಲ್ಟಾ ತಿಲ್ಟಾ ಯೋಚನೆಗಳಿತ್ತ? ಒಂದೇ ಒಂದು ಯೋಚನೆ, ಸೀತನನ್ನು ಅಪಹರಣ ಮಾಡೋಣ, ಮಾಡಿಬಿಟ್ಟ. ನಂತರ ನಾನು ಮಾಡಲಿಲ್ಲ ಎಂದು ಎಲ್ಲಿಯಾದರೂ ಹೇಳಿದ್ದೀನ? ಹೌದು ನಾನು ಮಾಡಿದೆ, ಹೀಗೆ ಮಾಡ್ತೀನಿ, ಒಂದೇ ಮಾತು. ಅವರಿಗೆ ಒಂದೇ ತಲೆ ಇದೆ, 10 ಇಲ್ಲ. ಧೃತರಾಷ್ಟ್ರನಿಗೆ ಮಾತ್ರ 2 ತಲೆಗಳು ಅವಶ್ಯವಾಗಿವೆ ಅಲ್ಲವೇ. ಧೃತರಾಷ್ಟ್ರನಿಗೆ 2 ತಲೆಗಳು, 3 ತಲೆಗಳು ಕೊಡಬಹುದಿತ್ತು. ಪಾಪದ ರಾವಣನಿಗೆ 10 ತಲೆ, ಅವ್ರಿಗೆ ಏನಿಲ್ಲ, ಒಂದೇ ಒಂದು ತಲೆ, ಅವ್ರ ತಲೆಯಲ್ಲಿ ಒಂದೇ ಕೆಲಸ. ಅವ್ರಿಗೆ 2 ಯೋಚನೆಗಳು ಮಾಡಿದ ನಂತರ, ಅಯ್ಯಯ್ಯೋ ತಪ್ಪು ಮಾಡಿದೆ, ಹಾಗೆ ಮಾಡಬಾರ್ದಿತ್ತೆ, ಅಯ್ಯ ಹೀಗೆ ಮಾಡಬಾರ್ದು. ಎಲ್ಲರೂ ಬಂದಾಗ, ನೋನು ಅಪ್ಪ ನಾನು ಮಾಡಲಿಲ್ಲ ಎಂದು ಹೇಳಿದೆ, ನಾ ಯಾರಿಗೂ ಹೇಳಲಿಲ್ಲ. ಎಲ್ಲ ಕಡೆ ಒಂದೇ ಒಂದು ಮಾತು, ಒಂದೇ ಮಾತಿರುವವನಿಗೆ ಒಂದೇ ತಲೆ. ನಿಮಗೆಲ್ಲರಿಗೆ ಎಷ್ಟಿವೆ, ಒಂದೇ ತಲೆನ 2? ಹಾಂ, ಒಳ್ಳೆಯದು ಅಪ್ಪ. ಏಕೆಂದರೆ ಈ ಒಂದೇ ಭಾರ ಆಗ್ತಾ ಇದೆ, 2 ಇಟ್ಕೊಂಡ್ರೆ ತಲೆನೋವು ಆದರೆ ಏನು, ಇದಕ್ಕೆ ಒಂದು ಇದಕ್ಕೆ ಒಂದು 2 ಟ್ಯಾಬ್ಲೆಟ್ ಬೇಕಾಗ್ತದೆ ಅಲ್ಲವೇ. 2 ತಲೆಗಳಿದ್ದರೆ ಮತ್ತೆ ಏನು, ಅದು ಅಮೃತಾಂಜನ ಹತ್ಕೊಳ್ತಾರೆ ಏನಾಗ್ತದೆ? ಅಮೃತಾಂಜನ ಹತ್ಕೊಂಡು ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಅಂದರೆ ಹೆಚ್ಚು ಖರ್ಚಾಗ್ತದೆ. ಒಂದೇ ತಲೆ ಇದ್ದರೆ ಸಾಕು, ಕಮ್ಮಿ ಖರ್ಚಾಗ್ತದೆ ಅಲ್ಲವೇ, ಹೆಚ್ಚೆಚ್ಚು ಖರ್ಚು. ಯಾಕೆ ಧೃತರಾಷ್ಟ್ರನಿಗೆ ಮಾತ್ರ 2 ಹೆಚ್ಚಿವೆ ನಿಮ್ಗೆ ನೋಡ್ತೀರಿ, ನಿಮ್ಗೆ ಗೊತ್ತಾಗ್ತದೆ. ಹೀಗೆ ದಶಕಂಠ ದಶ ಅದೇನು ದಶಕಂಠ ದಶ ಶಿರಹ ಹೇಳಿದೆ. ಅವರಿಗೆ ದಶ ಇಲ್ಲಪ್ಪ, ಏಕೆ ಬರೆದರೂ ಗೊತ್ತೇ ಆಗಲ್ಲ ನಮಗೆ. ದಶಕಂಠ ಹೇಳಿದ್ದರೆ ಹೊರತವ್ರು ದಶ ಕಂಡೇ ಬರಲ್ಲ. ತಲೆ ಅಂದರೆ ಏನು, ಇದೇ ಅಲ್ಲವೇ ಬುದ್ಧಿ. ಬಗೆ ಬುದ್ಧಿ. ಆವಾಗ ಒಂದು ಬಗೆ, ಈವಾಗ ಇಂದು ಬಗೆ, ಮತ್ತೊಂದು ಸಲ ಇನ್ನೊಬ್ಬರು ಬಂದರೆ ಇನ್ನೊಂದು ಬಗೆ. ಮಾತು ಬದಲಾಯಿಸ್ತಾರೆ ನೋಡಿ, ಅವರಿಗೆ ಹೇಳಬಹುದು. ನೀವು ನೋಡಿದ್ದೀರಾ 2 ತಲೆಗಳಿರುವವನು ನಿಮ್ಮ ಜೀವನದಲ್ಲಿ? ಹೊಳೆನರಸಪುರದಲ್ಲೋ, ಬೆಂಗಳೂರಿನಲ್ಲೋ, ಮೈಸೂರಿನಲ್ಲಿ ಅಲ್ಲಿ 2 ತಲೆಗಳು. ಹಾಂ, 2 ನೋಡಿದ್ದರು, 3 ನೋಡಲಿಲ್ಲ. ಅಯ್ಯೋ ನಾನು 3 ನೋಡಿದೆ, ನಾನು 3 ಅವರು ನೋಡಿದ್ದೀನಿ. ಈ ಇಲ್ಲೊಂದು ಮಾತಾಡ್ತಾರೆ, ಅಲ್ಲಿನೊಂದು ಮಾತಾಡ್ತಾರೆ, ಮತ್ತೆ ಇನ್ನೊಂದು ಮಾತಾಡ್ತಾರೆ. ಅಪ್ಪ, 3 ತಲೆಗಳ ಮನುಷ್ಯರನ್ನು ನೋಡಿದ್ದೀನಿ. ಅವರು ಎಲ್ಲರಿಗೆ ಕಂಡು ಬರಲ್ಲ, ಸ್ವಲ್ಪ ಕಣ್ಣು ತೆಗೆದು ನೋಡಿದರೆ ಕಂಡು ಬರ್ತಾರೆ, ನೇರಾಗಿ ಕಂಡು ಬರಲ್ಲ. ಆದ್ದರಿಂದ ನೋಡಿ, ಓಕೆ, ಇದಾದ ನಂತರ ಅವರು ವಿದುರಾಗಮನ, ವಿದುರನನ್ನು ಕಳಿಸ್ತಾನೆ. ಮತ್ತು ಪಾಂಡವರನ್ನು ಕರ್ಕೊಂಡು ಬರಬೇಕು, ಗೊತ್ತಾಯ್ತಲ್ಲ ಕೆಟ್ಟ ಹೆಸರು ಬರುತ್ತದೆ. ಯಾರನ್ನು ಕಳಿಸಬೇಕು? ಭೀಷ್ಮ ಕಳಿಸಿದ್ದರೆ ಮರ್ಯಾದೆ ಇಲ್ಲ, ಏಕೆಂದರೆ ಅವರು ದೊಡ್ಡವರು, ಅವರು ಮುದುಕರು, ಆ್ಯಂಡ್ ದೆನ್ ಎಲ್ಲರಿಗೆ ಒಂದು ಗಂಭೀರತೆ ಇದೆ, ಅವರಿಗೆ ಆದರ ಪೂಜ್ಯ ಇದೆ.
ಸೇವಕರಲ್ಲಿ ಯಾರನ್ನು ಕಳಿಸಬೇಕು ಅವರನ್ನು ಒಪ್ಪಿಸಿ ಕರ್ಕೊಂಡು ಬರಬೇಕು. ಬಿದುರನನ್ನೇ ಕಳಿಸಿದ್ದ, ಕರ್ಣನ ಕಳಿಸಿದ್ದನ್ನೇ ಹೋಗ್ತಾನ, ದುರ್ಯೋಧನ ಹೋಗ್ತಾನ, ದುಶ್ಯಾಸನ ಹೋಗಿ ಕರ್ಕೊಂಡು ಬಾಪ್ಪ ಅಂದ, ಹೋಗಲ್ಲ, ವಿದುರನನ್ನೇ ಕಳಿಸಬೇಕಾಯಿತು. ವಿದುರ ಹೋಗಿ ಅವರಿಗೆ ಮಾತಾಡಿ, ಇಗೋ ನಮ್ಮ ಧೃತರಾಷ್ಟ್ರ, ನಿಮ್ಮನ್ನು ನಿಮಗೆ ಏನು ಆಶೀರ್ವಾದ ಶುಭವಾಗಲಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯ ಎಲ್ಲ ಕೇಳಿದ್ದಾರೆ, ನೀವು ಶುಭವಾಗಲಿ ಎಂದು ಆಶೀರ್ವಾದ ಕಳಿಸಿದ್ದಾರೆ. ಇನ್ನೊಂದು ಮಾತು, ನೀವು ಮತ್ತೆ ಮನೆಗೆ ಬನ್ನಿ, ಇದು ನಮ್ಮ ಮನೆ, ನೀವು ಎಲ್ಲೆಲ್ಲೋ ಹೋಗಿದ್ದೀರಿ ಎಂದು ತುಂಬ ಬೇಜಾರು ಮಾಡಿಕೊಂಡರು ನಮ್ಮ ಧೃತರಾಷ್ಟ್ರರು. ಎಷ್ಟು ಬೇಜಾರಂದರೆ, ಪಾಪ ಆ ದಿವಸದಿಂದ ಊಟ ಇಲ್ಲ, ನಿದ್ದೆ ಹೋಗ್ತಾನೆ ಇಲ್ಲ, ಈಗ ನೀವು ಕಂಡು ಬಂದಾಗ ಅವ್ರಿಗೆ ತುಂಬ ಸಂಭ್ರಮವಾಯಿತು, ಬನ್ನಿ ಎಂದು ಹೇಳಿ. ಇದೆಲ್ಲ ಅವರು ಹೇಳುವಕ್ಕೆ ಹೇಳಿದ್ದಾರೆ, ನನ್ನ ಮನಸ್ಸಿನಿಂದ ಹೇಳ್ತಾ ಇಲ್ಲ. ಅದು ಹೇಳುವಕ್ಕೆ ಹೇಳಿದ್ದೇ ಹೊರತು ಅವರು ಒಳಗೆ ಇಲ್ಲ ಎಲ್ಲ. ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ ಅಷ್ಟೇ, ಅದು ಮುಂದೆ ಬಂದಾಗ ನೋಡೋಣ. ಇಷ್ಟೇನಲ್ಲ, ಅವರು ಹೇಳಿಸ್ತಾರೆ. ಆಯಿತಾ, ಇದು 14ನೆಯ ಪರ್ವ. ಇದಾದ ನಂತರ ಅರ್ಜುನ ವನವಾಸ ಪರ್ವ. ಇಲ್ಲಿ ಬಂದ ನಂತರ ಎಲ್ಲಿರ್ತಾರೆ ಅವರು? ಅಲ್ಲಪ್ಪ, ಅರ್ಜುನ ಸ್ವಲ್ಪ ಎಲ್ಲೋ ಹೋಗ್ತಾನೆ. ಸುಭದ್ರಾಹರಣ, ಅಲ್ಲಿಯಿಂದ ಸುಭದ್ರನನ್ನು ಅಪಹರಣ ಮಾಡ್ತಾರೆ. ಅದು ಏಕೆ ವನವಾಸ ಅಂದರೆ, ಇವರು ಅಲ್ಲಿಗೆ ಹೋಗ್ತಾರೆ, ಏನು ಇಂದ್ರಪ್ರಸ್ಥ, ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಾರೆ. ಅಲ್ಲೇ ವಾಸ ಮಾಡುವಾಗ ಒಂದು ದಿವಸ ಇದೆಲ್ಲ ನಡೆಯುತ್ತದೆ. ಆವಾಗ ಸುಭದ್ರಾಹರಣ ಸುಭದ್ರೆಯನ್ನು ಕರ್ಕೊಂಡು ಬಂದು ಮದುವೆ ಮಾಡಿಕೊಳ್ತಾನೆ. ತರುವಾತ ಅನಂತರ 17ನೇದು ಹರಣಾಹರಣ ಪರ್ವ. ಮತ್ತು ಖಾಂಡವ ದಹನ. ಖಾಂಡವ ದಹನ ಅಂದರೆ ಮಯಸಭ, ಒಂದು ದೊಡ್ಡ ಅರಮನೆ ಕಟ್ಕೊಳ್ತೀನಿ ಎಂದು ಅದಕ್ಕೋಸ್ಕರ ದೊಡ್ಡ ಕಾಡನ್ನೇ ಸುಟ್ಟು ಹಾಕ್ತಾರೆ. ಅದು ದೊಡ್ಡ ಕತೆ, ಅದೊಂದು ತಿಂಗಳಾಗ್ತದೆ ಏನೋ ಹೆಚ್ಚಾಗ್ತದೆ, ಅಷ್ಟು ದೊಡ್ಡ ಕತೆ ಖಾಂಡವ ದಹನ. ನೀವು ಸಣ್ಣ ಮಕ್ಕಳ ಮಹಾಭಾರತದಲ್ಲಿ ಏನೂ ಇಲ್ಲ, ಅದರಲ್ಲಿ ವಿಷಯ ಸೂಚೆ ಇರುತ್ತದೆ, ಮಹಾಭಾರತದಲ್ಲಿ ಏನೂ ಇಲ್ಲ. ನೀವು ಮಕ್ಕಳದ್ದು ಓದಿ ಮಹಾಭಾರತ ಗೊತ್ತಾಯ್ತು ಅಂದ್ಕೊಳ್ತಾರೆ, ಇಲ್ಲಿ ನೋಡಿ ಎಷ್ಟೆಷ್ಟು ಇರುತ್ತದೆ. ಅದಾದ ನಂತರ ಮಯ ದರ್ಶನ ಪರ್ವ. ಮಯ ಅವರು ಏನು ಹೇಳ್ತಾರೆ, ಮಯ ಸಭಾ ಕಟ್ಟುತ್ತಾನಲ್ಲ, ಅವನು ಬರುತ್ತಾನೆ. ಮಯನು ಬಂದು ಅವರ ಜೊತೆಗೆ ಮಾತುಕತೆ ನಡೆಯುತ್ತದೆ, ಅದೇ ಒಂದು ಪರ್ವ. ಇಷ್ಟು 19 ಪರ್ವಗಳು ಆದಿಪರ್ವದಲ್ಲಿವೆ, 19 ಪರ್ವಗಳು. ಈಗ ಸಭಾಪರ್ವದಲ್ಲಿ ಕಟ್ಟುತ್ತಾರೆ, ಇಂದ್ರಪ್ರಸ್ಥ ಕಟ್ಟುತ್ತಾರೆ, ಮಯ ಪರ್ವ ಕಟ್ಟುತ್ತಾನೆ, ಮಯಸಭಾ ಕಟ್ಟುತ್ತಾನೆ. ಈಗ ಅಲ್ಲಿ ಜೂಜು ಆಟ, ಈ ರಾಜಸೂಯ ಯಾಗ ನಡೆಯುತ್ತದೆ, ಈಗ ಅದೆಲ್ಲ ದೊಡ್ಡದು. ಆದಿಪರ್ವದಲ್ಲೇ 19 ಪರ್ವಗಳು ಈಗ ಹೇಳಿದ್ದೀನ ನಾನು, ಅದರಲ್ಲಿ ಎಲ್ಲಿದ್ದೀವಿ? ಆದಿ ಪರ್ವದಲ್ಲಿ, ಇನ್ನೂ ಆದಿ ಉಪಪರ್ವದಲ್ಲಿ, ಅನುಕ್ರಮಣಿಕಾದಲ್ಲಿ ಮಧ್ಯದಲ್ಲಿದ್ದೇವೆ. ಅದೇ 300 ಶ್ಲೋಕಗಳಿದೆ ಅಲ್ಲವೇ, ಅಷ್ಟು ಪೆದ್ದ ಮಹಾಭಾರತ. ಮಹಾಭಾರತ ಅಂದರೆ ಸಂಸ್ಕೃತದಲ್ಲಿ ಮಹಾ ಅಂದರೆ ಏನು? ಉದ್ದದು, ದೊಡ್ಡದು ಎಂದರ್ಥ. ಇದು ನಿಜವಾಗ ದೊಡ್ಡ ಭಾರತನೇ. ಆಯಿತಾ? ಹಾಂ, ಈಗ ದೊಡ್ಡ ಭಾರತದಲ್ಲಿ ನೋಡಿ. ಸಂಗ್ರಹಾಧ್ಯಾಯ, ಈ ಸಂಗ್ರಹ ಅಧ್ಯಾಯ ಇದೆ ನೋಡಿ, ಸಂಗ್ರಹ ಅಧ್ಯಾಯ ಈ ಮಹಾಭಾರತದ ಮರಗೆ ಏನಾಗುತ್ತದೆ? ಬೀಜಗಳು. ಬೀಜ ಅಂದರೆ ಮೂಲ ಇರಬೇಕಲ್ಲವೇ, ಈ ಬೇರು, ಬೇರು ಹೇಳ್ತಾರ? ಹಾಂ, ಬೇರು, ಮೂಲ ಅಂದರೆ ಬೇರು. ಮರಕ್ಕೆ ಬೇರು ಇರಬೇಕೇ, ಈ ಪರ್ವ ಸಂಗ್ರಹ ಅಧ್ಯಾಯ, ಅನುಕ್ರಮಣಿಕ ಅಧ್ಯಾಯಗಳು ಅದಕ್ಕೆ ಬೇರು ಆಗುತ್ತವೆ. ವೌ ಪೌಲೋ ಮಾಸ್ತೀಕ ಮೂಲಮ, ಓ ಬೀಜ ಆಗುತ್ತದೆ, ಸಾರಿ, ಮೂಲ ಬೇರು ಅಲ್ಲ, ಬೀಜ. ಈ ಪರ್ವ ಸಂಗ್ರಹ ಅಧ್ಯಾಯ, ಈ ಅನುಕ್ರಮಣಿಕ ಅಧ್ಯಾಯ, ಪರ್ವ ಸಂಗ್ರಹ ಅಧ್ಯಾಯ, ಈ ಎರಡು ಅಧ್ಯಾಯಗಳು ಬೀಜ ಆಗುತ್ತವೆ. ಇದಾದ ನಂತರ ಪೌಲೋಮ ಆಸ್ತಿಕ. ಪೌಲೋಮ ಅಂದರೆ ಯಾರು? ಅದು ಮುಂದೆ ಬರುತ್ತದೆ, ಪೌಲೋಮದಲ್ಲಿ ಏನಿದೆ ಎಂದು. ಪೌಲೋಮದಲ್ಲಿ ಒಂದು ಪೌಲೋಮ ಋಷಿ ಅವರು ಯಾರೋ ಬರ್ತದೆ ಅಲ್ಲ, ಅಗ್ನಿಕೆ ಶಾಪಗಳು ಏನೇನೋ ಆ ಕಥೆಗಳೆಲ್ಲ ಬರುತ್ತವೆ. ಆಸ್ತಿಕ ಪರ್ವದಲ್ಲಿ ಸರ್ಪಯಾಗ, ಜನಮೇಜಯನ ಸರ್ಪಯಜ್ಞ ಬರುತ್ತದೆ. ಅದರಿಂದ ಈ ಆಸ್ತಿಕ ಪರ್ವಗಳು ಅದಕ್ಕೆ ಮೂಲೆಗಳಾಗುತ್ತವೆ, ಐ ಮೀನ್ ಬೇರುಗಳಾಗುತ್ತವೆ. ಅದಾದರೆ, ಯಾಕಂದರೆ ನೀವು ಸಂಸ್ಕೃತದಲ್ಲಿ ನಿಮ್ಮ ಮೂಲ ಅಂದರೆ, ನೀವು ಕನ್ನಡದಲ್ಲಿ ಮೂಲ ಅಂದರೆ ಇನ್ನೇನು ಹೇಳ್ಕೊಂಡು ಬಿಡ್ತೀವಿ ಅಲ್ಲವೇ. ಅಸ್ಥಿಕ್ಕೆ ಮೂಲ ಹೇಳಿಬಿಡ್ತಾರೆ ಅಲ್ಲವೇ, ಬೋನ್ಕೆ ಏನು ಹೇಳ್ತಾರೆ, ಮೂಳೆ ಹೇಳ್ತಾರಾ? ಮತ್ತು ಬೇರುಕಿ ಮೂಲ ಇಲ್ಲ, ಆ ಮೂಲ ಸಂಸ್ಕೃತ ಪದ, ಮೂಲ ಅಂದರೆ ಬೇರು. ಆ ಸಂಸ್ಕೃತ ಪದ ಇಲ್ಲಿ ಬಳಸಿದ್ದರೆ ನಿಮಗೆ ಅಸ್ಥಿ ಅಂದ ಆಗಿಬಿಡ್ತದೆ, ಬೋನ್ ಆಗಿಬಿಡ್ತದೆ. ಅದರಿಂದ ಕನ್ನಡದಲ್ಲಿ ಅದೊಂದು ಉಲ್ಟಾ ಅರ್ಥ ಆಗುತ್ತದೆ. ಸಂಸ್ಕೃತದಲ್ಲಿ ಮೂಲ ಅಂದರೆ ಬೇರು, ನೀವದು ಮೂಳೆ ಎಂದು ಹೇಳಿಬಿಡ್ತೀರಿ, ಆ ಮೂಳೆ ಅಂದರೆ ಅದಾಗಿಬಿಡ್ತದೆ. ಒಂದು ಭಾಷೆಯಲ್ಲಿ ಒಂದು ಪದ ಇನ್ನೊಂದಕ್ಕೆ ಇನ್ನೊಂದು ಅರ್ಥ ಆಗಿಬಿಡ್ತದೆ.
ಆಯಿತು. ಸೊ ಪೌಲೋಮಾಸ್ತಿಕ ಮೂಲವಾನ್, ಪೌಲೋಮ ಆಸ್ತಿಕ ಪರ್ವಗಳು ಬೇರು ಆಗುತ್ತದೆ. ಸಂಭವ ಸ್ಕಂದ ವಿಸ್ತಾರ, ಸಂಭವವೇನೋ ಸ್ಕಂದದ ವಿಸ್ತಾರ. ಸ್ಕಂದ ಅಂದರೆ ಇದಿರುತ್ತದೆ ನೋಡಿ ಕಾಂಡ. ಸಭಾರಣ್ಯ ವಿಟಂಕವಾನ್, ಸಭಾರಣ್ಯ ಸಭಾಪರ್ವ ಅರಣ್ಯ ಪರ್ವ. ಅದು ದೊಡ್ಡ ಏನಿರುತ್ತದೆ ನೋಡಿ, ಅದರಲ್ಲಿ ಪಕ್ಷಿಗಳು ವಾಸ ಮಾಡ್ತವೆ ನೋಡಿ. ಗೂಡು ಅದರಲ್ಲಿ ಏನು ಹೇಳ್ತಾರೆ, ಪೋಟರ. ಹಾಂ, ಅದು ವಿಟಂಕ ಅಂದರೆ ಪೋಟರ. ಆ ಮರಕ್ಕೆ ಇಷ್ಟು ದಪ್ಪ ಮರ ಇರುತ್ತದಲ್ಲವೇ ಕಾಂಡ, ಅದರಲ್ಲಿ ಏನೋ ಸ್ವಲ್ಪ ಪೋಟರ ಇರುತ್ತದೆ. ಆ ಪೋಟರ ಆಗುತ್ತದೆ. ಯಾವುದು? ಸಭಾಪರ್ವ ಅರಣ್ಯ ಪರ್ವ. ಸುಮ್ಮನೆ ಅಲಂಕಾರಿಕ ವರ್ಣನ ಅಷ್ಟೇ, ಏನಿಲ್ಲ, ವರ್ಣನ ಆಗುತ್ತದೆ. ಮತ್ತು ಅರಣ್ಯ ಪರ್ವರು ಅರಣೀ ಪರ್ವರು ಪಾಡ್ಯೋ ಅವಿರಾಟ ಸಭಾರಣ್ಯ ನಂತರ ಅರಣಿ ಪರ್ವ ಎಲ್ಲಿಂದ ಬಂದಿದೆ? ವಿರಾಟ. ಓಹೋ, ಅರಣ್ಯ ಪರ್ವರು ಪಾಡ್ಯ ಅರಣಿ ಪರ್ವ, ಇದಕ್ಕೆ ಗ್ರಂಥಿ ಅಂತೆ. ಗ್ರಂಥಿ ಅಂದರೆ ಈಗ ಸೇರ್ಕೊಳ್ತದೆ ನೋಡಿ, ಮರಗಳು ಕೊಂಬಗಳು ವಿಂಗಡವಾಗ್ತವೆ ನೋಡಿ. ಅದು ಏನು ಹೇಳ್ತಾರೋ ಅದು ಕನ್ನಡವಾದ ಅಲ್ಲಿ ಜಾಗ ಅದು. ಅರಣಿ ಪರ್ವ ರೂಪಾಢ್ಯ ವಿರಾಟೋದ್ಯೋಗ ಸಾರವಾನ್, ಇದಕ್ಕೆ ಸಾರ ಇರುತ್ತದೆ. ವಿರಾಟ ಪರ್ವ ಉದ್ಯೋಗ ಪರ್ವ ಸಾರ. ಸಾರ ಅಂದರೆ ಅದರ ಒಳಗಿನ ಕಾಂಡದ ಒಳಗೆ ಇರುತ್ತದೆ ನೋಡಿ ಶಕ್ತಿ, ಅದು ಒಳಗಿನ ಭಾಗ. ವಿರಾಟ ಪರ್ವ ಅಷ್ಟಲ್ಲ, ಮುಖ್ಯವಾಗಿ ಉದ್ಯೋಗ ಪರ್ವ ಹೇಳಬಹುದು. ಭಾರತೇ ಸಾರಮುದ್ಯೋಗ ಎಂದು ಒಂದು ಗಾದೆ ಪ್ರಸಿದ್ಧ. ಮಹಾಭಾರತದಲ್ಲಿ ಉದ್ಯೋಗ ಪರ್ವ ಅದರ ಸಾರ. ಸಾರ ಅಂದರೆ ಅದರ ಏನು ಹೇಳ್ತಾರೆ, ಎಸೆನ್ಸ್ ಅಂದರೆ ಒಂದು ಹಣ್ಣಿನಲ್ಲಿರುವಂಥ ಒಳಗಿನ ತಿರುಳು. ಹಾಂ, ತಿರುಳು, ಅದು ಚೆನ್ನಾಗಿದೆ, ಕರೆಕ್ಟ್, ತಿರುಳು ಚೆನ್ನಾಗಿದೆ, ಎಸ್, ತಿರುಳು. ಏಕೆಂದರೆ ಉದ್ಯೋಗ ಪರ್ವದಲ್ಲಿ ವಿದುರ ನೀತಿ ಇದೆ, ವಿದುರನ ಉಪದೇಶ. ಆದ್ದರಿಂದ ಮಹಾಭಾರತದ ರಹಸ್ಯ ಉಪದೇಶಗಳೆಲ್ಲ ಉದ್ಯೋಗ ಪರ್ವದಲ್ಲಿದೆ. ಅದರಲ್ಲಿ ಏನಿದೆ, ವಿದುರನ ಉಪದೇಶ ಇದೆ, ಇನ್ನೊಂದು ದೂತ, ಧರ್ಮರಾಜನಿಂದ ದೂತ ಕಳಿಸ್ತಾರೆ, ಮತ್ತು ಸಂಜಯ ರಾಯಭಾರ. ಧರ್ಮರಾಜ ಒಂದು ರಾಯಭಾರಣಿಯನ್ನು ಕಳಿಸ್ತಾನೆ, ಏಕೆಂದರೆ ಅರಣ್ಯ ಪರ್ವ ಇವರೆಲ್ಲ ಅರಣ್ಯವಾಸ ವಿರಾಟವಾಸ ಮುಗಿಸ್ಕೊಂಡು ನಮ್ಮ ರಾಜ್ಯ ಭಾಗ ನಮಗೆ ಕೊಡಿ ಎಂದು ಮನುಷ್ಯರನ್ನು ಕಳಿಸ್ತಾನೆ. ಮತ್ತು ಇವರು ಧೃತರಾಷ್ಟ್ರ ಕಳಿಸ್ತಾನೆ ಒಂದು ರಾಯಭಾರ, ಸಂಜಯ ರಾಯಭಾರ, ಸಂಜಯವನ್ನು ಕಳಿಸ್ತಾನೆ. ಆ ಇದ್ದರ ಮಧ್ಯ ಸಂಭಾಷಣೆಗಳು ನೋಡಬೇಕು, ಎಷ್ಟು ಸಿಹಿಯಾಗಿ ಮಾತಾಡ್ತಾರೆ. ನಾವು ಹೇಳ್ತೀವಲ್ಲ, ಕೋಲು ಮುರಿಯಬಾರದು, ಹಾವು ಸಾಯಬೇಕು. ಹಾವು ಸಾಯಬೇಕು, ಕೋಲು ಮುರಿಯಬಾರದು. ಹೊಡಿಯಪ್ಪ ಅಂದರೆ ಹೊಡೆಯುತ್ತೀನಿ, ಬಟ್ ಅಮ್ಮ ಕೋಲು ಮುರಿದು ಹೋಗ್ತೀನಿ, ಮೇಲೆ ಮೇಲೆ ಮುಟ್ಟುತ್ತಾನೆ, ಮೇಲೆ ಮುಟ್ಟ ಆ ಹಾವು ಸಾಯಲ್ಲ. ಹಾವು ಸಾಯಬೇಕು, ಬಟ್ ಕೋಲು ಮಾತ್ರ ಮುರಿಯಬಾರದು. ಹೇಗಾಗಬೇಕು? ಅವರು ಸಿಹಿಯಾಗಿ ಮಾಡಿದ ಯುದ್ಧ ಬೇಡ ಹೇಳ್ತಾನೆ, ಆದರೆ ಯುದ್ಧ ಮಾಡಿದರೆ ಎಲ್ಲರೂ ಸತ್ತು ಹೋಗ್ತಾರೆ. ಸಂಜಯ ಹೇಳ್ತಾನೆ ಅದರಿಂದ ಬೇಡ. ಮತ್ತು ಏನಾಗಬೇಕು ಅಂದರೆ, ಆದರೆ ನೀವು ದೊಡ್ಡವರು, ಎಲ್ಲ ಗೊತ್ತಿರುವವರು, ಅದರಿಂದ ಯುದ್ಧ ಮಾಡಬೇಡ. ಬರೀ ನಮ್ಮ ರಾಜ್ಯ ಭಾಗ ಕೊಡು ಅಂದರೆ ಅದೆಲ್ಲ ಏಕೆ, ಯುದ್ಧ ಮಾಡಿದರೆ ಕಟ್ಟ ಅಂದರೆ ನೀವು ರಾಜ್ಯ ಭಾಗ ಕೇಳಬೇಡ, ಯುದ್ಧ ಮಾಡಬೇಡ, ಅಲ್ಲೇ ಕೂತ್ಕೋ ಎಂದ ಅರ್ಥ. ಈಗ ಇದು ಸಿಹಿಯಾಗಿ ಮಾತಾಡ್ತಾನೆ ಸಂಜಯ ಅಲ್ಲಿ. ಮತ್ತು ಶ್ರೀಕೃಷ್ಣನ ರಾಯಭಾರ ಲಾಸ್ಟ್ಗೆ ಬರುತ್ತದೆ. ಇಷ್ಟೆಲ್ಲ ಅದರಲ್ಲಿ ನಡೆಯುವುದು ಉದ್ಯೋಗ. ಉದ್ಯೋಗ ಇದರ ತಿರುಳು. ಅದರಲ್ಲಿರುವ ಉಪದೇಶಗಳು ಮಹಾಭಾರತದ ಡಿಪ್ಲೊಮೆಸಿ ಅಲ್ಲ. ಡಿಪ್ಲೊಮೆಸಿ ಅಂದರೆ ಏನು ಹೇಳ್ತಾರೆ, ರಾಯಭಾರ ಅಂದರೆ ರಣನೀತಿ ಎಲ್ಲ ಅಲ್ಲಿ ಕಂಡು ಬರ್ತದೆ. ನೀವು ರಣನೀತಿ ಹೇಳ್ತಾರೆ ಕನ್ನಡದಲ್ಲಿ. ಹಾಂ, ಆ ರಣನೀತಿ ಎಲ್ಲ ಉದ್ಯೋಗ ಪರ್ವದಲ್ಲಿದೆ. ವಿದುರನ ಉಪದೇಶ ಇದೆ ನೋಡಿದ, ಏನು ಹೇಳ್ತಾರೆ ವಿದುರ ನೀತಿ ಅಲ್ಲೇ ಬರುತ್ತದೆ. ಅದರಿಂದ ಉದ್ಯೋಗ ಪರ್ವ ಎಂಬುದು, ಉದ್ಯೋಗ ಅಂದರೆ ಏನು, ಉದ್ಯೋಗಕ್ಕೆ ಯುದ್ಧಕ್ಕೆ ತಯಾರಿ ಎಂದರ್ಥ. ಉದ್ಯೋಗ ಅಂದರೇನು, ಯುದ್ಧಕ್ಕೆ ತಯಾರಿ. ಭೀಷ್ಮ ಪರ್ವದಿಂದ ಈಗ ಯುದ್ಧ ಶುರುವಾಗ್ತದೆ. ಭೀಷ್ಮ ಪರ್ವದಿಂದ ಯುದ್ಧ ಶುರುವಾಗ್ತದೆ. ಆ ಯುದ್ಧ ಶುರುವಾಗುವಕ್ಕೆ ಮುಂಚೆ ಯುದ್ಧಕ್ಕೆ ತಯಾರಿಯಲ್ಲಿ ಏನೇನು ಮಾಡ್ತಾ ಇದ್ದಾರೆ? ಇನ್ನೊಂದು, ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗುವಕ್ಕೆ ಒಪ್ಪಿಕೊಳ್ತಾನೆ. ಆ ಘಟನೆಗಳೆಲ್ಲ ಉದ್ಯೋಗ ಪರ್ವದಲ್ಲಿ ನಡೆಯುತ್ತವೆ. ಇಷ್ಟೊಂದು ಹೇಳಿದ್ದೀನಿ ನೋಡಿ, ಈ ಮೂರು ನಾಲ್ಕು ಘಟನೆಗಳೆಲ್ಲ ಇಲ್ಲಿ. ಆದ್ದರಿಂದ ಉದ್ಯೋಗ ಪರ್ವವನ್ನು ಮಹಾಭಾರತೇ ಸಾರಮುದ್ಯೋಗ ಎಂದು ಹೇಳಿದ್ದಾರೆ. ಆಯಿತು,
ಸಾರ ಆದ ನಂತರ ಇನ್ನೇನು ಭೀಷ್ಮ ಪರ್ವ ಮಹಾಶಾಖ. ಭೀಷ್ಮ ಪರ್ವ ಬರುವ ಹೊತ್ತಿಗೆ ಈಗ ದೊಡ್ಡ ಶಾಖಗಳಾಗ್ತವೆ, ಈಗ ಯುದ್ಧನೇ ಶುರುವಾಗ್ತದಲ್ಲ. ಮಹಾಶಾಖ ದೊಡ್ಡ ದೊಡ್ಡ ಕೊಂಬೆಗಳು. ಅದಕ್ಕೆ ದ್ರೋಣ ಪರ್ವ ಪಲಾಶವಾನ್. ದ್ರೋಣ ಪರ್ವದಲ್ಲಿ ಪಲಾಶ, ಪಲಾಶ ಅಂದ್ರೇನು ಹೊಸ ಚಿಗುರು ಹೇಳ್ತಾರೆ, ಆ ಹೊಸ ಚಿಗುರು ದ್ರೋಣ ಪರ್ವದಲ್ಲಿ. ಕರ್ಣಪರ್ವ ಸಿತೈ ಪುಷ್ಪೈ, ಕರ್ಣಪರ್ವದಿಗೆ ಮೊಗ್ಗೆಗಳಾಗಿಬಿಡ್ತದೆ ಅಲ್ಲವೇ, ಮೊಗ್ಗೆಗಳಾಗ್ತದೆ ಕರ್ಣಪರ್ವ. ಶಲ್ಯ ಪರ್ವಕ್ಕೆ ಬರುವಾಗ ಸುಗಂಧಿ ಬಿಹಿ, ಸುಗಂಧಿ ಹೂಗಳಾಗ್ತವೆ. ಸ್ತ್ರೀಪರ್ವೈಶಿಕ ವಿಶ್ರಾಮ. ವಿಶ್ರಾಮ ಅಂದ್ರೇನು ಗೊತ್ತಾಗಲಿಲ್ಲ. ಸ್ತ್ರೀಪರ್ವ, ಐಶಿಕ ಪರ್ವ, ಈ ಎರಡು ಪರ್ವಗಳು. ಓ, ವಿಶ್ರಾಮ ಅಂದರೆ ಇದಕ್ಕೆ ಛಾಯಾ, ನೆರಳು. ಈ ಎರಡು ಪರ್ವಗಳು ನೆರಳು. ಏಕೆ ಅಂದರೆ ಸ್ತ್ರೀ ಪರ್ವ ಬರುವ ಹೊತ್ತಿಗೆ ಯುದ್ಧ ಮುಗಿಯುತ್ತದೆ, ಎಲ್ಲರೂ ಸತ್ತು ಹೋಗ್ತಾರೆ, ಈಗ ಅಳುವುದೇ ಉಳಿಯುತ್ತದೆ, ಕೂತ್ಕೊಂಡು ಅಳುತ್ತಾ ಇರುತ್ತಾರೆ. ಅದಕ್ಕೋಸ್ಕರ ಈ ಎರಡನ್ನು ಏನು ಹೇಳಿದ್ದಾರೆ, ಸ್ತ್ರೀ ಪರ್ವ. ಸ್ತ್ರೀ ಪರ್ವ ಅಂದರೆ ಎಲ್ಲರಿಗೂ ಶ್ರಾದ್ದ ಮಾಡ್ತಾರಲ್ಲ, ಎಷ್ಟು ಜನರು 18 ಅಕ್ಷೌಹಿಣಿ ಜನರಲ್ಲಿ ಎಲ್ಲರಿಗೂ ಶ್ರಾದ್ದ ಮಾಡಬೇಕು. ಅಷ್ಟು ಜನರಿಗೂ ಪಿಂಡ ಹಾಕುವುದಕ್ಕೆ ಒಂದು ಪಿಂಡದ ಗೋಡವನ್ನು ಹೋಳಿ ನಡೆಸ್ಕೊಳ್ಳೋಷ್ಟು ಪಿಂಡಗಳು ಬೇಕಾಗ್ತದೆ. 18 ಅಕ್ಷೌಹಿಣಿಗಳಪ್ಪ, ಒಬ್ಬರ ಇಬ್ಬರ ಲಕ್ಷಾಂತರ ಜನರು, ಲಕ್ಷ ಜನರಿಗೆ ಪಿಂಡಗಳು ಅಷ್ಟು. ಒಬ್ಬೊಬ್ಬರಿಗೆ 3-3 ಅಂದರೆ ಎಷ್ಟು ಲಕ್ಷ ಆಗ್ತದೆ? 3 ಲಕ್ಷ. 3 ಲಕ್ಷ ಪಿಂಡಗಳಂದರೆ ನಮ್ಮ ಆಶ್ರಮನೇ ಸಾಕಾಗಲ್ಲ, ಕಾರ್ಯಾಲಯ ಸಾಕಾಗಲ್ಲ, ಅಷ್ಟಾಗುತ್ತೆ. ಈಗ ಎಲ್ಲರಿಗೆ ಒಬ್ಬೊಬ್ಬರ ಹೆಸರು ಹೆಸರಿನಲ್ಲಿ ತಗೊಂಡು ಎಲ್ಲರಿಗೆ ಪಿಂಡಗಳು ಹಾಕುವುದು. ಈಗ ಎಲ್ಲರಿಗೋಸ್ಕರ ಹೆಸರು, ಅಯ್ಯೋ ಈಗ ಅಳುವುದಕ್ಕೆ ಒಬ್ಬೊಬ್ಬರ ಹೆಸರಿನಲ್ಲಿ ಇವನು ಹೀಗಿದ್ದ ಹೀಗಿದ್ದ ಹೀಗೆ ಆಗಿಬಿಟ್ಟ ಅಯ್ಯೋ ಎಂದು ಅಳುತ್ತಾ ಇರುವುದು. ಈಗ ಅದೆಲ್ಲ ಅಳುವುದು ಅಳುವುದು ಎಷ್ಟು ಘೋರವಾದ ಅಳುವುದಂದರೆ ಅದು ಓದುತ್ತಾ ಇದ್ದರೆ ನಮಗೆ ದುಃಖ ಬಂದುಬಿಡ್ತದೆ, ಭಯಂಕರ ಅಳುವುದಲ್ಲ. ಸ್ತ್ರೀ ಪರ್ವ ಎಲ್ಲರೂ ಹೆಂಗಸರೇ ಉಳಿದು ಬಿಡ್ತಾರೆ, ಭಯಂಕರದಲ್ಲ ದುಃಖ. ಅದು ಓದಿದ್ದರೆ ಎಂಥವನಿಗಾದರೂ ಬೇಗ ವೈರಾಗ್ಯ ಬರುತ್ತದೆ, ಭಗವದ್ ಭಕ್ತನಾಗಿಬಿಡ್ತಾನೆ, ಪ್ರಪಂಚವು ಬೇಡ ಅನಿಸುತ್ತದೆ. ಮರಿ ಮಹಾಭಾರತದಲ್ಲಿ ವೈರಾಗ್ಯ ಬರಬೇಕಂದರೆ ಎಷ್ಟು ಗಟ್ಟಿಯಾದವನಿಗೆ ಮಹಾಭಾರತ ಓದಿಬಿಡು, ಅವ್ರ ವೈರಾಗ್ಯನೂ ಬಂದುಬಿಡ್ತದೆ. ಯುದ್ಧ ಮಾಡುವಾಗ ನೋಡಬೇಕಿತ್ತು ಇವರು ಪರಾಕ್ರಮ, ಪೌರುಷ, ಅಹಂಕಾರ ಎಲ್ಲ ತೋರಿಸ್ತಾರೆ. ಸ್ತ್ರೀ ಪರ್ವ ಬರುವ ಹೊತ್ತಿಗೆ ಈಗ ಯಾರಿಗೆ ಏನಿಲ್ಲ, ಎಲ್ಲ ಪ್ರಪಂಚವೆಲ್ಲ ಶ್ಮಶಾನವಾಗಿ ಕಂಡುಬರ್ತದೆ. ಇಡೀ ಭಾರತ ದೇಶ, ಕೋಟಿ ಕೋಟಿ ಜನರು ಹೋದರಂದರೆ 18 ಅಕ್ಷೌಹಿಣಿ ಅಂದರೆ ಎಷ್ಟು ಆಗುತ್ತಾರೆ ಅದೊಂದು ಲೆಕ್ಕ ಹೇಳ್ತೀನಿ, ಅದು ಮುಂದೆ ಬರುತ್ತದೆ. ಎಷ್ಟು ಜನರದು, ಎಷ್ಟು ಲಕ್ಷ, ಲಕ್ಷ ಅಲ್ಲ ಕೋಟಿ, ಕೋಟಿ ಅಲ್ಲ ಇನ್ನೂ ಅನೇಕ ಕೋಟಿಗಳು. ಅಷ್ಟು ಜನರು ಅಷ್ಟು ಒಂದು 18 ದಿವಸದಲ್ಲೇ ಸತ್ತು ಹೋದರೆ, ಭಯಂಕರ ಭೂಕಂಪ ಆದರೆ, ಸುನಾಮಿ ಆದರೆ ಕೋಟಿ ಕೋಟಿ ಕೋಟ್ಯಂತರ ಜನರು ಹೋಗ್ತಾರೆ ನೋಡಿ, ಹಾಗೆ ಆಗ್ತದೆ. ಅದೆಲ್ಲ ನೋಡಿದರೆ ನೋಡಿದರೆ ಕಣ್ಣು ತಿರುಗಿ ಹೋಗ್ತದೆ, ಈಗ ಮನುಷ್ಯನಿಗೆ ವೈರಾಗ್ಯನೂ ಬಂದುಬಿಡ್ತದೆ. ಅದರಿಂದ ಸ್ತ್ರೀ ಪರ್ವದಲ್ಲಿ ಏನದು, ಸ್ತ್ರೀ ಪರ್ವ ಛಾಯಾ ನೆರಳು, ಸ್ವಲ್ಪ ಶಾಂತವಾಗುತ್ತಾರೆ ಎಲ್ಲರಿಗೂ ಮನಸ್ಸಿನಲ್ಲಿ. ಪೌರುಷ, ಅಭಿಮಾನ, ಅಹಂಕಾರ ಎಲ್ಲ ತಂಪಾಗಿ ಬಿಡ್ತದೆ. ಅಭಿಮಾನ, ಅಹಂಕಾರ ಯುದ್ಧ ಮಾಡುವಾಗಿತ್ತು, ಎಲ್ಲರೂ ಸತ್ತು ಹೋಗ ಏನಿದೆ, ಈಗ ಅಳುತ್ತಾ ಇರುವುದೇ ಉಳಿದಿದೆ, ಎಲ್ಲ ಶಾಂತವಾಗಿ ಬಿಡ್ತದೆ ಅಲ್ಲವೇ. ಶಾಂತಿ ಪರ್ವ ಮಹಾಫಲ, ನೆರಳು ಬಂದಾಗ ಶಾಂತಿ ಪರ್ವ ಏನಾಗುತ್ತದೆ, ಮಹಾಫಲ. ಈಗ ಆ ಮರಕ್ಕೆ ಹಣ್ಣು. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲೇ ನಿಜವಾದ ಉಪದೇಶ, ತತ್ವೋಪದೇಶ, ಧರ್ಮೋಪದೇಶ. ಧರ್ಮರಾಜನು ಮೊದಲು ಧರ್ಮೋಪದೇಶ ಮಾಡ್ತಾನೆ, ನಂತರ ಪರಮಾತ್ಮ ತತ್ವ ಉಪದೇಶ ಮಾಡ್ತಾನೆ ಅಲ್ಲಿ ಮಹಾಭಾರತದಲ್ಲಿ. ಅದರಿಂದ ಮಹಾಭಾರತದಲ್ಲಿ ಶಾಂತಿ ಪರ್ವ ಎಂಬುದು ಮನಸ್ಸಿಗೆ ಶಾಂತವಾಗುತ್ತದೆ, ವೈರಾಗ್ಯ ಬಂದ ನಂತರ ಈಗ ಸಮಾಧಾನವಾಗುತ್ತದೆ. ಆದ್ದರಿಂದ ಅದು ಮಹಾಭಾರತದ ಫಲ, ಹಣ್ಣು ಅದು. ಇನ್ನೇನು, ಅಶ್ವಮೇಧ, ಅಶ್ವಮೇಧ ಅಮೃತರಸ. ಅಲ್ಲಿ ಅಶ್ವಮೇಧ ಪರ್ವ ಇದೆ ನೋಡಿ, ಶಾಂತಿ ಪರ್ವ, ಅನುಶಾಸನ ಪರ್ವ, ಹಣ್ಣು. ಈಗ ಅದರ ಅಶ್ವಮೇಧ ರಸದಲ್ಲಿ ಹಣ್ಣಿನ ಒಳಗಿರುವ ರಸ, ರಸನೇ ಹೇಳ್ತಾರೆ ನೀವು. ಹಾಂ, ತೆಲುಗ ತಿರುಳು, ತಿರುಳು ಅಂದರೆ ತಿರುಳು ಹೇರಬಹುದು, ಕರೆಕ್ಟ್ ತಿರುಳು, ಇದು ರಸ ಕರೆಕ್ಟ್. ಸೊ ಅಶ್ವಮೇಧಾಮೃತ ರಸ, ಅಶ್ವಮೇಧ ಹಣ್ಣಿನ ಒಳಗಿರುವಂಥ ಮಾವಿನ ಹಣ್ಣಿಗೆ ರಸ ಇರ್ತದೆ ನೋಡಿ, ಹಾಗೆ ರಸ. ರಸ ಆಶ್ರಮಸ್ಥಾನ ಸಂಶ್ರಯ, ಆಶ್ರಮ ಅವಸ್ಥಾನ ಇದೆ. ಆಶ್ರಮಸ್ಥಾನವೆಂದರೆ ಗೊತ್ತಾ, ಅಶ್ವಮೇಧ ಯಾಗ ಮಾಡಿದ ನಂತರ ಈಗ ಧೃತರಾಷ್ಟ್ರ ಇವರೆಲ್ಲರೂ ಸಾಕಾಯಿತು ಎಂದು ಬಿಟ್ಟು ಹೋಗ್ತೀವಿ ಅಂದರೆ ಬಿಟ್ಟು ಹೋಗ್ತಾರೆ. ಎಲ್ಲಿ? ಅರಣ್ಯಕ್ಕೆ ಆಶ್ರಮವಾಸ. ವಿದುರ, ಕುಂತಿ, ಗಾಂಧಾರಿ, ಇನ್ನು ಯಾರು, ಧೃತರಾಷ್ಟ್ರ ಇವರೆಲ್ಲರೂ ನಾವು ಆಶ್ರಮ ವಾಸ ಮಾಡ್ತೀವಿ. ಈಗ ಅದೇನು
ವನವಾಸಕ್ಕೆ ಏನು ಹೇಳ್ತಾರಪ್ಪ, ವಾನಪ್ರಸ್ಥ. ವಾನಪ್ರಸ್ಥ ಮಾಡ್ಕೊಳ್ತೀವಿ, ಈಗ ಸಾಕು, ಇಲ್ಲಿದ್ದರೆ ಮಕ್ಕಳೇ ನೆನಪಕ್ಕಾಗ್ತಾ ಇದ್ದಾರೆ, ಅವರೆಲ್ಲರೂ ಸತ್ತು ಹೋಗಿದ್ದು ಭಯವಾಗ್ತಾ ಇದೆ, ನಾವು ಹೋಗ್ತೀವಿ ಅಂದು ಕಾಡಕ್ಕೆ ಹೋಗ್ತೀವಿ, ಅಲ್ಲೇ ತಪಸ್ಸು ಮಾಡಿಕೊಂಡು ಅಲ್ಲೇ ಪ್ರಾಣ ಬಿಡ್ತೀವಿ. ಈಗ ಅದು ವಿಶ್ರಾಂತಿ. ರಸ ಕುಡಿದು ವೈರಾಗ್ಯ ಬಂತಲ್ಲ, ಮನಸ್ಸಿಗೂ ಸಮಾಧಾನವಾಯಿತು ಶಾಂತಿ ಪರ್ವ ಕೇಳಿದ ನಂತರ. ಅಶ್ವಮೇಧ ಪರ್ವದಲ್ಲಿ ಮನಸ್ಸು ರಸ ಬಂತು, ರಸ ಕುಡಿದೇವೆ, ಈಗ ಸುಮ್ಮನೆ ಕೂತಿರ್ತಾರೆ. ಏಕೆಂದರೆ ಎಲ್ಲ ಪ್ರಪಂಚವೆಲ್ಲ ಜೀವನವೆಲ್ಲ ಮುಗಿಯಿತು, ಜೀವನವಲ್ಲೂ ಸಮಾಧಾನ ಒಂದು ಕಡೆ ಕುಳಿತಿರುವುದು. ಮೌಸಲ ಶ್ರುತಿ ಸಂಕ್ಷೇಪ. ಓಹ್, ಇದೇನು ಅರ್ಥವಾಗಲ್ಲ. ಮೌಸಲ ಆ ಕೊಂಬೆಗಳದ ಅಂಚು ಇರುತ್ತದೆ ನೋಡಿ, ಕೊಂಬೆಗಳ ಅಂಚಂತೆ. ಅಂಚಂದರೆ ಏನು, ಸಣ್ಣ ಸಣ್ಣ ಎಲೆಗಳಿರುತ್ತವೆ, ಅಂಚು ಇರುತ್ತದೆ, ಮುಟ್ಟಿದರೆ ಒಳದು ಹೋಗ್ತದೆ ನೋಡಿಗ. ಆ ತುದಿ, ಹಾಂ ತುದಿ ಅಂದರೆ ಹೀಗೆ ಕೊಂಬೆಗಳಿರುತ್ತವೆ ನೋಡಿ, ಅಂಚು. ಏಕೆಂದರೆ ಯಾರೋ ಮನುಷ್ಯರು ಅಂಚುವರೆಗೂ ಯಾರೂ ಹೋಗಲ್ಲ, ಮರ ಹತ್ತುವವ್ರು ಗೊತ್ತಾ, ಅಂಚುಗೆ ಹೋಗಿಬಿಟ್ರೆ ಅದು ಮುರಿದು ಹೋಗ್ತದೆ, ಅಂದರೆ ಪ್ರಾಣ ಹೋಗೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಅಲ್ಲವೇ. ಪ್ರಾಣ ಹೋಗೋದಕ್ಕೆ ರೆಡಿ. ಈಗ ಎಲ್ಲ ಪಾಂಡವರು ಇವರೆಲ್ಲರಿಗೂ ಪ್ರಾಣ ಬಿಡುವಕ್ಕೆ ಹತ್ತಿರಕ್ಕೆ ಬಂದರು, ಮಹಾಭಾರತ ಮುಗಿಯಲಕ್ಕೆ ಬಂದಿದೆ. ಆಶ್ರಮ ಮೌಸಲ ಪರ್ವ, ಅದಾದ ನಂತರ ಶಿಷ್ಟದ್ವಿಜ ನಿಷೇವಿತ. ಸರ್ವೇಷಾಂ ಕವಿ ಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯತಿ. ಆಯ್ತಪ್ಪ, ಮಹಾಭಾರತ ಮುಗೀತಲ್ಲ. ಮಹಾಭಾರತ ಮರ ಹೀಗಿರುತ್ತದೆ, ಅದು ಮುಗೀತು. ಇಂಥ ಮರ ಎಲ್ಲರಿಗೂ ಉಪಜೀವ್ಯ. ಉಪಜೀವ್ಯ ಅಂದರೆ ಈ ಮಹಾಭಾರತ ಮೇಲೇ ಎಲ್ಲರೂ ಬದುಕುತ್ತಾರೆ, ಅದರ ನೆರಳಿನಲ್ಲಿ ಕುಳಿತಿರುತ್ತಾರೆ, ಹಣ್ಣು ತಿಂತಾರೆ, ಅಲ್ಲೇ ಇರ್ತಾರೆ, ಅದೊಂದು ಮನೆ ಆಗಿಬಿಟ್ಟಿತು ಎಲ್ಲರಿಗೆ. ಮಹಾಭಾರತ ಎಂಬುದು ದೊಡ್ಡ ಮನೆ, ಈ ಮನೆಯಲ್ಲೇ ಎಲ್ಲರೂ ವಾಸ ಮಾಡಿ ಬದುಕುತ್ತಾರೆ. ಹಾಗೆ ಸರ್ವೇಷಾಂ ಕವಿ ಮುಖ್ಯಾನಾಂ, ದೊಡ್ಡ ದೊಡ್ಡ ಕವಿಗಳು ಪುಸ್ತಕಗಳು ಬರೆಯಬೇಕಾದರೆ ಮಹಾಭಾರತ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ತಮ್ಮ ಗ್ರಂಥಗಳನ್ನು ಬರೆದಿದ್ದಾರೆ. ಎಷ್ಟೋ ಜನರು ಪುಸ್ತಕಗಳಿಗೆ ಬರೆದು ಕವಿಗಳಾಗಿ ಪ್ರಸಿದ್ಧವಾಗಿದ್ದರು. ತುಳಸಿದಾಸ್ ಏನು ಮಾಡಿದ, ಅದೇ ರಾಮಾಯಣ ಬರೆದ. ಈಗ ಇವನು ಇವರಪ್ಪ ಕಾಳಿದಾಸು ಈ ರಘುವಂಶದ ಕಥೆಗಳನ್ನು ಬರೆದೇ ಅವರು ಪ್ರಸಿದ್ಧಿಯಾಗಿದ್ದರು. ಮರವರಿಗೆ ನಿಮಗೆ ಕಥೆ ಎಲ್ಲಿ ಸಿಕ್ಕಿತು? ನೀವು ಯಾವುದೋ ಕಾದಂಬರಿ ಬರೆಯಬೇಕಂದರೆ ಕಥೆ ಸಿಗಬೇಕಲ್ಲವೇ. ಮಹಾಭಾರತ ತೊಗೊಂಡ್ರೆ ಬೇಕಾದಷ್ಟು ಕಥೆಗಳು ಸಿಗ್ತವೆ. ಆ ಕಥೆಗಳನ್ನು ತೊಗೊಂಡು ನೀವು ಸ್ವಲ್ಪ ಬೆಳೆಸಿ ಬೆಳೆಸಿ ವರ್ಣನೆ ಮಾಡಿದರೆ ದೊಡ್ಡ ಕಾದಂಬರಿ ಮಾಡಬಹುದು. ಮಹಾಭಾರತದಲ್ಲಿ ಯಾವುದೇ ಒಂದು ಬಾಲಕ ಆದಿಪರ್ವ ತಗೋ, ಬಾಲ್ಯ, ಪಾಂಡವರ ಬಾಲ್ಯ ಒಂದು ಕಾದಂಬರಿ. ಈಗಲೂ ಇಂಗ್ಲೀಷ್ನಲ್ಲಿ ಬರೆಯುತ್ತಾನೆ ಇದ್ದಾರೆ ಎಷ್ಟೋ ಜನರು. ಈಗಲೂ ಕಾಲೇಜ್ ಹುಡುಗರು ಅದೇ ಓದ್ತಾರೆ. ಇದನ್ನು ಇಟ್ಕೊಂಡು ಅವರು ಕಾದಂಬರಿಗಳು ಬರೆಯುತ್ತಾರೆ. ಇಷ್ಟು ಬರೆದರೂ ಇನ್ನೂ ಬರೆಯಬಹುದು. ಮಹಾಭಾರತ ರಾಮಾಯಣಗಳಲ್ಲಿ ಅವುಗಳನ್ನು ಆಶ್ರಯಿಸಿಕೊಂಡು ಎಷ್ಟು ಕಥೆಗಳು, ಕಾದಂಬರಿಗಳು, ಪುಸ್ತಕಗಳು ಬಂದಿವೆ ಅಂದರೆ ನೂರಾರಾಗಿವೆ. ಆದರೂ ಬರೆಯುತ್ತಾನೆ, ಇನ್ನೂ ಮಾಡ್ತಾರೆ ಇದ್ದಾರೆ. ದ್ರೌಪದಿ ಮೇಲೆ ಒಬ್ಬರು, ಕರ್ಣನ ಮೇಲೆ ಒಬ್ಬರು, ಧರ್ಮರಾಜ ಮೇಲೆ ಒಬ್ಬರು, ಅರಣ್ಯ ಪರ್ವ ಮೇಲೆ ಕೆಲವರು. ಅವರೇನು ಅರ್ಜುನ ಎಲ್ಲಿ ಹೋಗುತ್ತಾನೆ, ಪಾಶುಪತಾಸ್ತ್ರ ತರುವುದಕ್ಕೆ. ಆ ಪಾಶುಪತಾಸ್ತ್ರ ತರುವುದಕ್ಕೆ ಹೋಗಿರುವ ಆ ಒಂದು ಪ್ರಸಂಗ, ಆ ಒಂದು ಘಟ್ಟ ಇಟ್ಕೊಂಡೇ ಒಂದು ಪುಸ್ತಕ ಬರೆದರು. ನಾಟಕಗಳು ಬಂದಿವೆ, ನಾಟಕಗಳು, ಕೀಚಕ ವಧ ಅದೊಂದು ಇಟ್ಕೊಂಡೇ ಒಂದು ಕಥೆಗಳು, ಸಿನಿಮಾ ಬಂತು ಕಥೆಗಳು. ಅಂದರೆ ಒಂದೊಂದು ಭಾಗಕ್ಕೆ ಒಂದೊಂದು, ಎಷ್ಟು ಸಿನಿಮಾಗಳು, ಎಷ್ಟು ಕಥೆಗಳು, ಎಷ್ಟು ಕಾದಂಬರಿಗಳು ಎಷ್ಟೋ ಬಂದಿವೆ. ಇದೆಲ್ಲಕ್ಕೆ ಮಹಾಭಾರತ ಮೂಲ. ಒಂದು ಮಹಾಭಾರತ ಇಟ್ಕೊಂಡು ಎಷ್ಟು ಪುಸ್ತಕಗಳು, ಎಷ್ಟು ಕಥೆಗಳು, ಒಬ್ಬೊಬ್ಬ ಎಷ್ಟೋ ಬಂದಿವೆ. ಅದು ಹೇಳ್ತಾ ಇದ್ದಾರೆ. ಮುಂದೆ ಕವಿಗಳಿಗೆ ಈ ಮಹಾಭಾರತ ಆಧಾರ, ಏಕೆಂದರೆ ಇವರೆಲ್ಲರೂ ಋಷಿಗಳು. ಮರ ಅವರೇ ತಮ್ಮ ಹೊಸ ಕಥೆಯನ್ನು ಬರೆಯಬಹುದೇ? ಹೊಸ ಕಥೆ ಬರೆಯಬೇಕಂದರೆ ಆ ಬುದ್ಧಿ ಬೇಕು ಎಲ್ಲರಿಗಿರುತ್ತದೆ. ಇವರು ಋಷಿಗಳು, ಇವರು ಭಗವಂತನ ಅನುಗ್ರಹ ಶಕ್ತಿಯಿಂದ ಬಂದಿರುವವರು. ಇವರು ಋಷಿಗಳಾಗುವುದರಿಂದ ಹೊಸ ಕಥೆ ತಾವು ಬರೆದಿದ್ದಾರೆ. ಇದನ್ನು ಆಧಾರವಾಗಿಟ್ಕೊಂಡು ಈಗ ನೂರಾರು ಕಥೆಗಳು ಬಂದಿವೆ. ಕೆಲವರು ಹೊಸ ಕಥೆ ಬರೆದಿದ್ದರು, ಮಹಾಭಾರತ ಇಟ್ಕೊಂಡು ಕಾಪಿ ಮಾಡಿ, ಯಾರೋ ಒಬ್ಬರು ಇನ್ನು ಯಾರೋ ಇದ್ದರಂತೆ, ಇಬ್ಬರನ್ನು ತಮ್ಮಂದರು ಏನೇನೋ ಕಥೆ ಬರೆದು ಇದರಲ್ಲಿ ಕೆಲವು ಸೇರಿಸ್ತಾರೆ, ಕೆಲವು ಬದಲಾಯಿಸ್ತಾರೆ, ಒಂದು ಹೊಸ ಕಥೆ. ಎಲ್ಲೇ ಹೊಸ ಬರಲಿ, ಅದು ರಾಮಾಯಣ ಮಹಾಭಾರತ ಇದೇ ಇರುತ್ತದೆ. ನೀವು ನೋಡಿ, ಯಾರೇ ಕಾದಂಬರಿ ಬರೆಯಲಿ, ಏನೇ ಬರಲಿ, ಇದನ್ನು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಬದಲಾಯಿಸಿಬಿಟ್ಟು ಇನ್ನೊಂದು ಮಾಡಿಬಿಡ್ತಾರೆ. ಜನರಿಗೇನು ಹೊಸ ಮಾಡಿದ್ದೇವೆ ಅನಿಸುತ್ತೆ, ಮೂಲ ಇಲ್ಲಿಂದಲೇ ತಗೊಳ್ತಾರೆ. ಅಂದರೆ ರಾಮಾಯಣ ಮಹಾಭಾರತ ಎಂಬುದು ಎಷ್ಟು ಅದ್ಭುತವಾದ ಕಥೆ ಅಂದರೆ, ಇಷ್ಟು ವರ್ಷ ಆದರೂ ಈಗಲೂ ಓದಬಹುದು, ಓದಿದ್ದವರಿಗೆ ಹೊಸದೇ ಅನಿಸುತ್ತದೆ, ಹಳೆದಾಗುವುದೇ ಅಲ್ಲ. ಅದರಲ್ಲಿ ಎಷ್ಟು ಕಥೆಗಳಿವೆ ಅಭಾವ, ಒಂದು ಮೇಲೆ ಒಂದು. ಎಷ್ಟೋ ಕಾದಂಬರಿಗಳು ಸಂಸ್ಕೃತದಲ್ಲಿ ಎಷ್ಟೋ ಕಾದಂಬರಿಗಳು ತಯಾರಾಗಿವೆ ಇದರ ಮೇಲೆ.
ಒಂದೊಂದು ಮೇಲೆ ಎಷ್ಟೋ ಕಾದಂಬರಿಗಳು ಆಯಿತು. ಸೊ ಸರ್ವೇಷಾಂ ಕವಿಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯತಿ ಪರ್ಜನ್ಯೈವ ಭೂತಾನಾಂ ಅಕ್ಷಯೋ ಭಾರತ ದ್ರುಮಃ. ಎಲ್ಲರಿಗೀ ಪ್ರಾಣವನ್ನು ಅಕ್ಷಯ ಭಾರತ ವೃಕ್ಷ ಇದು, ಪರ್ಜನ್ಯೈವ ಮಳೆಯಿಂದ ಎಲ್ಲರೂ ಹೇಗೆ ಬದುಕುತ್ತಾರೋ ಈ ಮಹಾಭಾರತದ ಮರದಿಂದ ಎಲ್ಲರೂ ಬದುಕುತ್ತಾರೆ ಅಂತ ದೊಡ್ಡ ಮರ ಆಯಿತು. ಸೌತಿ ರುವಾಚ ತಸ್ಯ ವೃಕ್ಷಸ್ಯ ವಕ್ಷ್ಯಾಮಿ ಶಶ್ವತ್ ಪುಷ್ಪಫಲೋದಯಂ ಸ್ವಾದುಮೇದ್ಯ ರಸೋಪೇತ ಮಚ್ಛೇದ್ಯ ಮಮರೈರಪಿ. ಇದಕ್ಕೆ ಸ್ವಾದು ಪವಿತ್ರ ಸರಸ ಪುಷ್ಪಗಳಿವೆ, ಪುಷ್ಪಫಲಗಳು. ಇದಕ್ಕೆ ಪುಷ್ಪಗಳು ಯಾವುದು, ಫಲಗಳು ಯಾವುದು ಅಂದರೆ ಶಶ್ವತ್ ಪುಷ್ಪಫಲೋದಯಂ, ಸುಂದರವಾದ ಫಲ ಪುಷ್ಪಗಳಿವೆ, ಸುಂದರವಾಗಿರುತ್ತವೆ ಹಣ್ಣುಗಳು ಈ ಮರಕ್ಕೆ. ಮಹಾಭಾರತ ಎಂಬ ಮರಕ್ಕೆ ಏನಿವೆ ಹಣ್ಣುಗಳು, ಸ್ವಾದು ಮೇಧ್ಯ ರಸೋಪೇತಂ, ಉತ್ತಮವಾದ ಸುಂದರವಾದ ರಸ ಹುಟ್ಟುತ್ತದೆ. ಅಚ್ಛೇದ್ಯ ಮಮರೈರಪಿ, ಇಂಥದ್ದು ಕುಡಿದರೆ ಇದು ಇದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ, ಅಮರರಾಗಿಬಿಡ್ತಾರೆ ಮನುಷ್ಯರು. ಓಕೆ, ಮಾತುರ್ನಿಯೋಗ ಧರ್ಮಾತ್ಮ. ಈಗ ಸಂಕ್ಷೇಪವಾಗಿ ಮಹಾಭಾರತ ಕಥೆ. ವೃಕ್ಷ ಫಲಾಲು ಅಲ್ಲಪ್ಪ, ವೃಕ್ಷದ ಫಲಗಳಾಯ್ತಲ್ಲ 93. ಇದಾದ ನಂತರ ವಿವಿಧ ಸಂಖ್ಯೆ ಏಕಪ್ಪ. ಓಹೋ ಕರೆಕ್ಟ್ ಕರೆಕ್ಟ್. ಮಹಾಭಾರತ ವಿವಿಧ ಲೋಕಗಳಲ್ಲಿ ಪ್ರಸಿದ್ಧ ಅಂತೆ, ಭೂಲೋಕದಲ್ಲಿ, ಪಿತೃಲೋಕದಲ್ಲಿ, ಸ್ವರ್ಗಲೋಕದಲ್ಲಿ, ವೈಕುಂಠ ಲೋಕದಲ್ಲಿ. ಯಾವ ಯಾವ ಲೋಕದಲ್ಲಿ ಎಷ್ಟು ಪ್ರಸಿದ್ಧ ಹೇಗೆ ಅದು ಸ್ವಲ್ಪ ನಾಲ್ಕಾರು ಶ್ಲೋಕಗಳು ಇಲ್ಲಿ ನೋಡಿ. ಮಾತುರ್ನಿಯೋಗ ಧರ್ಮಾತ್ಮ ಗಾಂಗೇಯಸ್ಯ ಚ ಧೀಮತಃ ಕ್ಷೇತ್ರೇ ವಿಚಿತ್ರ ವೀರ್ಯಸ್ಯ ಕೃಷ್ಣದ್ವೈಪಾಯನ ಪುರ ತ್ರೀನಗ್ನೀನಿವ ಕೌರವ್ಯಾನ್ ಜನಯಾಮಾಸ ವೀರ್ಯವಾನ್. ವೇದವ್ಯಾಸನಿಂದ, ಗಾಂಗೇಯನಿಂದ, ಗಾಂಗೇಯ ಅಂದರೆ ಭೀಷ್ಮನಿಂದ, ಇವರೆಲ್ಲರ ಪ್ಲ್ಯಾನ್ ಮಾಡಿದ್ದಾರೆ ಇದೆಲ್ಲ. ಅವರ ವಂಶ ನಾಶ ಹೋಗುವ ಸ್ಥಿತಿಗೆ ಬಂದಾಗ ಮತ್ತೆ ಬದುಕಬೇಕು ಅಂದರೆ ವೇದವ್ಯಾಸನಿಂದಲೇ ಅವರಿಗೆ ಮಕ್ಕಳು ಹುಟ್ಟುತ್ತಾರೆ. ಯಾರು? ಧೃತರಾಷ್ಟ್ರ, ಪಾಂಡು ಇವರೆಲ್ಲರು. ತ್ರೀನಗ್ನೀನಿವ ಕೌರವ್ಯಾನ್ ಜನಯಾಮಾಸ ವೀರ್ಯವಾನ್ ಉತ್ಪಾದ್ಯ ಧೃತರಾಷ್ಟ್ರಂಚ ಪಾಂಡುಂ ವಿದುರಮೇವ ಚ. ಧೃತರಾಷ್ಟ್ರ, ಪಾಂಡು, ವಿದುರ ಇವೊಬ್ಬರು ವೇದವ್ಯಾಸನಿಗೆ ಹುಟ್ಟುತ್ತಾರೆ. ಜಗಾಮ ತಪಸೇ ಧೀಮಾನ್ ಪುರವೇ ಪುನರೇವ ಆಶ್ರಮಂ ಪತಿ. ಇಷ್ಟು ಇವರೆಲ್ಲರೂ ಹುಟ್ಟಿದ ನಂತರ ಈ ಅವರಿಗೋಸ್ಕರ ಬರ್ತಾನೆ, ಮತ್ತೆ ಅವರು ತನ್ನ ಆಶ್ರಮಕ್ಕೆ ಹೋಗಿ ಮತ್ತೆ ತನ್ನ ತಪಸ್ಸು ಮಾಡ್ಕೊಳ್ತಾ ಇರುತ್ತಾನೆ ವೇದವ್ಯಾಸ. ಓಕೆ, ತೇಷು ಜಾತೇಷು ವೃದ್ಧೇಷು ಗತೇಷು ಪರಮಂಗತಿಂ ಅಬ್ರವೀತ್ ಭಾರತನ್ ಲೋಕೆ. ಓಹೋ, ಆವಾಗ ಬರೆದಿದ್ದನಾ ಅಂದ್ಕೊಂಡೆ. ಮಹಾಭಾರತ ಯಾವಾಗ ಬರೆದಿದ್ದ ಅಲ್ಲಪ್ಪ, ಆಗಾಗಲ್ಲ. ಯಾಕಂದರೆ ಇಷ್ಟು ಕತೆ ಹೇಗಿರುತ್ತದೆ? ಪುತ್ರ ವೃದ್ಧೋ ಪರಮಗತಿಕೋ ಪ್ರಾಪ್ತ ಹುವೆ ಅದ ಮಹರ್ಷಿ ವಿಸ್ಮ ಲೋಕಮೇ ಮಹಾಭಾರತಕ ಪ್ರವಚನಕೀಯ. ಅದು ಅದು ಕರೆಕ್ಟ್, ಅದು ಒಪ್ಕೊಳ್ತೀವಿ. ಮರಿ ಮಹಾಭಾರತವನ್ನು ಯಾವಾಗ ಬರೆದಿದ್ದ? ಪಾಂಡುರಾಜು ಮೊದಲೇ ಪ್ರಾಣ ಬಿಡ್ತಾನೆ. ಧೃತರಾಷ್ಟ್ರ, ವಿದುರ ಇಬ್ಬರೂ ಆಲ್ಮೋಸ್ಟ್ ಒಟ್ಟಿಗೆ ಪ್ರಾಣ ಬಿಡ್ತಾರೆ. ಯಾವಾಗ? ಈಗ ವಾನಪ್ರಸ್ಥ ಮಹಾಭಾರತ ಯುದ್ಧ ಆದ ನಂತರ ಕೆಲವು ಧರ್ಮರಾಜ ಇರುತ್ತಾನೆ, ಪಟ್ಟಾಭಿಷೇಕ ಮಾಡಿಕೊಂಡು ಪರಿಪಾಲನೆ ಮಾಡುವಾಗ ಅಶ್ವಮೇಧ ಯಾಗ ಮಾಡ್ತಾರೆ. ಅಶ್ವಮೇಧ ಯಾಗ ಮಾಡಿದ ನಂತರ ಆವಾಗ ಕೆಲವು ದಿವಸಕ್ಕೆ ಅವರಿಗೆ ಅದು ಬರ್ತದೆ ಬುದ್ಧಿ. ವಿದುರನೇ ಹೇಳ್ತಾನೆ, ಎಷ್ಟು ದಿವಸ ಇಲ್ಲಿರುವುದು ಇನ್ನೂ, ಏಕೆ ಮುದುಕನಾಗಿ ಬಿಟ್ಟಿದೆ, ನಾಚಿಕೆ ಇಲ್ಲ. ಆ ನಿಮ್ಮ ಮಕ್ಕಳಿಂದ ಪಾಂಡವರಿಗೆ ಇಷ್ಟು ಹಿಂಸೆ ಮಾಡಿ ಮತ್ತೆ ಅವರು ಸನ್ಮಾನ ಮಾಡಿದ್ದರೆ ಮತ್ತೆ ಸುಖವಾಗಿ ಕೂತಿದ್ದೀಯಾ ಎಂದು ಬೈಯುತ್ತಾನೆ ವಿದುರ. ಭಾಗವತದಲ್ಲಿ ನೋಡಿದ್ದೀವಲ್ಲ. ಆವಾಗ ಹೌದಪ್ಪ ನಾಚಿಕೆ ಬಂದು ಅಂದ್ಕೊಂಡು ಹೊರಟೋಗ್ತಾನೆ, ಕಾಡಕ್ಕೆ ಹೋಗ್ತಾನೆ ವಾನಪ್ರಸ್ಥಕ್ಕೆ. ಇಲ್ಲದಿದ್ದರೆ ಅದೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂದ್ಕೊಂಡ. ಆವಾಗ ಅವರ ಜೊತೆಗೆ ಗಾಂಧಾರಿ, ಕುಂತಿ, ವಿದುರ ಇವರೆಲ್ಲರೂ ಹೋಗ್ತಾರೆ. ಅಲ್ಲಿ ಹೋಗಿ ಕೆಲವೇ ದಿವಸ ನಂತರ ಒಂದು ದಿವಸ ಬೆಂಕಿ ಹಚ್ಚಿಕೊಳ್ತದೆ ಇವರಿಗೆ ಆಶ್ರಮಕ್ಕೆ, ಇವರೆಲ್ಲರಲ್ಲಿ ಸತ್ತು ಹೋಗ್ತಾರೆ. ವಿದುರ ಸ್ವಲ್ಪ ಬೇರೆ ಇರುತ್ತಾನೆ, ದೂರವಾಗಿ ಆಶ್ರಮ ಕಟ್ಕೊಂಡು. ಆ ಸಮಯದಲ್ಲಿ ವಿದುರನೂ ಬಿಡುತ್ತಾನೆ, ಅವರಿಗೆ 100 ವರ್ಷಗಳಾಗ್ತವೆ. ಅಂದರೆ ಅವರಿಬ್ಬರು ಮುದುಕರಾಗಿ, ಧೃತರಾಷ್ಟ್ರ, ವಿದುರ ಮುದುಕರಾಗಿ ಪ್ರಾಣ ಬಿಟ್ಟ ನಂತರ
ಮಹಾಭಾರತವನ್ನು ಬರೆದ ಎಂದು ಹೇಳ್ತಾರೆ. ಆವಾಗ ಬರೆದ ಮಹಾಭಾರತ ಅಂದ್ರಿಗೆ ಎಲ್ಲ ಮುಗಿಯಿತಲ್ಲ, ಇನ್ನೇನು ಆಶ್ರಮವಾಸ ಪರ್ವ ಮುಗಿಯಿತು ನೋಡಿ. ಆವಾಗ ಈಗ ಪಾಂಡವರು ಹೋಗಬೇಕೀಗ ಎಲ್ಲಿಗೆ, ಈಗ ಪಾಂಡವರು ಸಾಕಾಯಿತು ಎಂದು ಧೃತರಾಷ್ಟ್ರಾದಿಗಳು ಪ್ರಾಣ ಬಿಟ್ಟರು ಗೊತ್ತಾದರೆ ಅಷ್ಟರಲ್ಲೇ ಮೌಸಲ ಪರ್ವ ನಡೆಯುತ್ತದೆ. ಅಂದರೆ ಇಲ್ಲಿಗೆ ಯದುವಂಶ ಶ್ರೀಕೃಷ್ಣದ ವಂಶನಾಶ. ಇವರು ಧೃತರಾಷ್ಟ್ರ ವಿದುರ ಪ್ರಾಣ ಬಿಟ್ಟ ನಂತರ ಮಧ್ಯ ಸ್ವಲ್ಪನೇ ಇರುತ್ತದೆ, ಏನು ಮೌಸಲ ಪರ್ವ ಅಂದರೆ ಏನು ಯದುವಂಶ ನಾಶನ. ಆ ಮುಸಲ ಹುಟ್ಟುತ್ತದಲ್ಲ ಸಾಂಬ ಭಾಗವತದಲ್ಲಿ ಹೇಳಿದ್ದೀವಲ್ಲ, ಯದುವಂಶ ನಾಶನವಾಗ್ತದೆ, ಶ್ರೀಕೃಷ್ಣ ಅವತಾರ ಮಾಡುತ್ತಾರೆ, ಅದೊಂದೇ ಉಳಿಯುತ್ತದೆ. ಆ ಘಟನೆ ಆದ ನಂತರ ಇಲ್ಲಿಗೆ ಬಂದು ಅರ್ಜುನ ಬಂದು ಹೇಳಿಬಿಟ್ರೆ ನಾವು ಬಿಟ್ಟು ಹೋಗ್ತೀವಿ ಅಂದರೆ ಇವರು ಬಿಟ್ಟು ಹೋಗ್ತಾರೆ ಅಷ್ಟೇ. ಆ ಸ್ವಲ್ಪನೇ ಕೆಲವು ಏನು ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಟೈಮ್ ಇಲ್ಲ. ಆ ಸಮಯದಲ್ಲಿ ಇವರು ಮಹಾಭಾರತ ಬರೆಯುತ್ತಾ ಕೂತಿದ್ದಾರೆ. ಯಾವಾಗ ಬರೆದಿದ್ದ ಅಂದರೆ ಈ ಸಮಯದಲ್ಲಿ ಬರೆದ. ಅಲ್ಲಿ ಯದುವಂಶ ಶ್ರೀಕೃಷ್ಣನ ವಂಶ ನಾಶವಾಗ್ತಾ ಇದೆ, ಇಲ್ಲಿ ಶುರು ಮಾಡಿದ, ಮಾಡ್ತಾ 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 ಆ ಹೊರಗೆ ಬರುವವರೆಗೆ ಪಾಂಡವರು ಬಿಟ್ಟೇ ಬಿಟ್ಟರು. ಪಾಂಡವರು ಯದುವಂಶ ಎಲ್ಲ ಆಯಿತು, ಅದು ಕೊನೆಗೆ ಆಗ್ತದಲ್ಲವೇ. ಆ ಸಮಯ ಬರುವುದಕ್ಕೆ ಇವರು ಪಾಂಡವರು ಬದುಕಿರುವಾಗಲೇ ಶುರು ಮಾಡಿದ, ಬಟ್ ಆಗುವ ಹೊತ್ತಿಗೆ ಮಹಾಭಾರತ ಹತ್ತಿರಕ್ಕೆ ಬಂದಿದೆ ಮುಗಿಯೋಲಕ್ಕೆ. ಆವಾಗ ಮಹಾಭಾರತ ಬರೆದು ವಿನಾಯಕನಿಂದ ಬರೆಸ್ತಾನೆ. ಇದು ಯಾವಾಗ ಬರೆದ ಅಂದರೆ ಆವಾಗ ಬರುತ್ತೆ. ಅಷ್ಟರವರೆಗೆ ಪಾಂಡವರು ಇವರೆಲ್ಲ ಬಿಟ್ಟು ಹೋದರು, ಪ್ರಾಣ ಬಿಟ್ಟೇ ಹೋದರು. ಅಬ್ರವೀತ್ ಭಾರತನ್ ಲೋಕೆ ಮಾನುಷೇಸ್ಮಿನ್ ಮಹಾನ್ ಋಷಿ ಜನಮೇಜಯೇನ ಪೃಷ್ಟಸ್ಸನ್. ಜನಮೇಜಯ ಸರ್ಪ ಯಾಗ ಇನ್ನು ಮುಂದೆ ಬರ್ತದೆ, ಬರ್ತಾನೆ. ಆವಾಗ ನನಗೆ ಮಹಾಭಾರತ ಹೇಳು ಅಂದರೆ ಆವಾಗ ಹೇಳ್ಕೊಡ್ತಾನೆ. ಶಶಾಸ ಶಿಷ್ಯಮಾಸೀನಂ ವೈಶಂಪಾಯನ ಮಂತಿಕೆ. ಸ್ವಲ್ಪ ವೈಶಂಪಾಯನಿಗೆ ಮೊದಲು ಹೇಳ್ತಾನೆ ಆ ಕಥ. ಅದು ವಿನಾಯಕ ಬರೆದಿದ್ದು ಪುಸ್ತಕ ಇದೆ ಅಲ್ಲವೇ, ಸ್ವಲ್ಪ ತಾನು ಹೇಳ್ತಾನೆ, ಮಿಕ್ಕದು ವೈಶಂಪಾಯನಿಗೆ ಕೊಟ್ಟು ಆ ವಿನಾಯಕ ಬರೆದಿದ್ದು ಇರ್ತದಲ್ಲ ಏನು ಹಸ್ತಲಿಖಿತ ಪ್ರತಿ ತಾಳಗೆರೆ ಮೇಲೆ, ಅದು ಕೊಟ್ಟು ಅವರಿಂದ ಓದಿಸಿ ಎಲ್ಲರಿಗೂ ಹೇಳಪ್ಪ ಎಂದು ಫಸ್ಟ್ ಟೈಮ್ ಎಲ್ಲರಿಗೂ ಹೇಳುವುದು ಅದು. ಫಸ್ಟ್ ಟೈಮ್ ಯಾರಿಗೆ ಹೇಳಿದರು? ಜನಮೇಜಯನಿಗೆ ತಾನು ಸ್ವಲ್ಪ ಹೇಳಿ ವೈಶಂಪಾಯನಿಂದ ಹೇಳಿಸಿದ. ಫಸ್ಟ್ ಮಹಾಭಾರತ ಕೇಳಿದ್ದರು ಯಾರು? ಜನಮೇಜಯನ ವಿನಾಯಕ ಫಸ್ಟ್ ಕೇಳಿದ, ಮೊದಲನೇ ಶ್ರೋತ ವಿನಾಯಕ. ಇಂಥದ್ದು ಪ್ರಶ್ನೆಗಳು ಆಧುನಿಕರು ಕೇಳ್ತಾರೆ, ಏನು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು. ಫಸ್ಟ್ ಶ್ರೋತ ಯಾರು? ಮಹಾಭಾರತ ವಿನಾಯಕನೇ ಅಲ್ಲ, ಅವನು ಬರೀತಾ ಇದ್ದಾನಲ್ಲ. ಇವರು ಫಸ್ಟ್ ಶ್ಲೋಕಗಳೇ ಹೇಳುವುದು, ಅವನು ಬಾಯಿ ತನ್ನ ಮನಸ್ಸಿನಲ್ಲಿ ಶ್ಲೋಕಗಳು ಮಾಡಿಕೊಂಡು ಬಾಯಿದಿಂದ ಹೇಳ್ತಾನೆ ಶ್ಲೋಕವನ್ನು, ಶ್ಲೋಕವನ್ನು ಯಥಾವತ್ತಾಗಿ ಬರೀದು. ಫಸ್ಟ್ ಕೇಳಿದ್ದರು ವಿನಾಯಕ, ಸೆಕೆಂಡ್ ಕೇಳಿದ್ದರು, ಫಸ್ಟ್ ಕೇಳುವುದು ವ್ಯಾಸನೇ ಹೇಳಿದ. ವ್ಯಾಸನೇ ಫಸ್ಟ್ ಹೇಳಿದ, ವಿನಾಯಕ ಕೇಳಿದ. ಆ ಪುಸ್ತಕ ಇಟ್ಕೊಂಡು ತಾನು ಸ್ವಲ್ಪ ಹೇಳಿಬಿಟ್ಟು ಈಗ ವೈಶಂಪಾಯನ ಕೊಡ್ತಾನೆ. ಯಾಕೆಂದ್ರೆ ತುಂಬ ಮುದುಕ ಮಾತಾಡುವ ಅಷ್ಟು ಶಕ್ತಿ ಇಲ್ಲ, ಸುಮ್ಮನೆ ಕುರ್ಚಿ ಮೇಲೆ ಕೂತಿರ್ತಾನೆ. ಇಲ್ಲೊಬ್ಬರು ಇಲ್ಲೊಬ್ಬರು ಹಿಡ್ಕೊಂಡು ಬರಬೇಕು. ಆವಾಗ ಯಾವಾಗ 120 ವರ್ಷ ಈ ವಯಸ್ಸಾಯಿತು ಅವರಿಗೆ. ಆವಾಗ ವೈಶಂಪಾಯನಕ್ಕೆ ಹೇಳ್ತಾನೆ, ನೀನು ಹೇಳಪ್ಪ ಅಂದರೆ ಆ ಪುಸ್ತಕ ಇಟ್ಕೊಂಡು ವೈಶಂಪಾಯನ ಮಹಾಭಾರತ ಯಾರಿಗೆ ಹೇಳ್ತಾನೆ? ಜನಮೇಜಯನಿಗೆ. ಅಲ್ಲಿ ಇರುವಾಗ ಎಷ್ಟೋ ಜನರು ಕೇಳಿದ್ದಾರೆ, ಸೂತ ಅಲ್ಲಿ ಕೇಳಿದ, ಸೂತ ಮಿಕ್ಕ ಜನರು. ಆ ಸೂತ ಕೇಳಿ ಅಲ್ಲಿಂದ ಬಂದು ಹೇಳ್ತಾನೆ ಈಗ ಇಲ್ಲಿ ಶೌನಕಾದಿ ಮಹರ್ಷಿಗಳಿಗೆ, ನೀವು ಎಲ್ಲಿ ಅಂದರೆ ನಾನು ಅಲ್ಲಿ ವೈಶಂಪಾಯನನು ಮಹಾಭಾರತ ಹೇಳುವಾಗ ಕೇಳಿದ್ದೀನಿ ಜನಮೇಜಯನ ಸರ್ಪಯಾಗದಲ್ಲಿ. ಇಡೀ ಮಹಾಭಾರತ ಕೇಳಿದ್ದೀನಿ. ಎಷ್ಟು ದಿವಸ ಕೂತಿದ್ದರೋ, ಎಷ್ಟು ದಿವಸ ಆಯಿತೋ, ಒಂದು 6 ತಿಂಗಳೋ 1 ವರ್ಷನೋ ಕೇಳಿರ್ಬೋದು ಅನಿಸುತ್ತದೆ, ಪೂರ್ತಿ 1 ವರ್ಷ ಅದೆಲ್ಲ ಕೇಳಿ ಬರ್ತಾ ಇದ್ದೀನಿ. ಕೇಳಿದ್ದರ ನಮಗೆ ಹೇಳಿ ಅಂದರೆ ಅವರು ನೋಡಿ, ಒಂದು ಸಲ ಕೇಳಿದರೆ ಶ್ಲೋಕಗೆಲ್ಲ ಗೊತ್ತಾಯ್ತು ಅವರಿಗೆ. ಅವರು ಬಂದು ಇಲ್ಲಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ. ಅಂದರೆ ಮಹಾಭಾರತ ಕಥೆ ಯಾರಿಂದ ಯಾರಿಗೆ ಯಾರಿಂದ ಯಾರಿಗೆ ಬಂತು, ನಮ್ಮವರಿಗೆ ಬಂತು ಅಂದರೆ ಅಲ್ಲಿಂದ ಶುರುವಾಯಿತು. ಫಸ್ಟು ವೇದವ್ಯಾಸ ಬರೆದು ವಿನಾಯಕನಿಗೆ ಕೇಳಿಸಿದ, ಮತ್ತು ಅದನ್ನೇ ತನ್ನ ವೈಶಂಪಾಯನ ಮುಖದಿಂದ ಜನಮೇಜಯನಿಗೆ ಹೇಳಿಸಿದ. ಅಲ್ಲಿ ಸೂತ ಕೇಳಿದ, ಅದು ಬಂದು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ. ಶೌನಕಾದಿ ಮಹರ್ಷಿಗಳಲ್ಲಿ ಮತ್ತೆ ಅಲ್ಲಿ 1000 ಋಷಿಗಳಿದ್ದಾರೆ. ಅವರು ಯಾರು ಕೇಳಿದ್ದರೋ ಅವರ ಮೂಲಕ ಇನ್ನು 16 ಜನರಿಗೆ ತಲುಪಿತು. ಮೊದಲು ಜನ ಪಬ್ಲಿಕ್ನಲ್ಲಿ ಹೇಳಿದ್ದರೆ 16 ಜನರಿಗೆ ಗೊತ್ತಾಗ್ತದೆ. ಪುಸ್ತಕ ಬಿಡುಗಡೆ ಪಬ್ಲಿಕ್ನಲ್ಲಿ ಮಾಡ್ತಾರೆ. ನಮ್ಮ ಪುಸ್ತಕ ನಮ್ಮ 4 ಜನರಿರ್ತಾರೆ, ಪುಸ್ತಕ ಬಿಡುಗಡೆ ಹೇಳಿಬಿಡ್ತೀವಿ. 4 ಜನರಿಂದ ಏನು ಗೊತ್ತಾಗಲ್ಲ. ಪಬ್ಲಿಕ್ ಗೊತ್ತಾಗಬೇಕಂದರೆ ಪುಸ್ತಕ ಬಿಡುಗಡೆಗೆ ಹೆಚ್ಚು ಜನರು ಬರ್ತಾರೆ, 1000 ಜನರು. ಅವರ ಮೂಲಕ ಇಡೀ ದೇಶಕ್ಕೆ ಗೊತ್ತಾಗ್ತದೆ. ಪುಸ್ತಕ ಬಿಡುಗಡೆ ಫಸ್ಟು ಪುಸ್ತಕ ಪ್ರಿಂಟ್ ಮಾಡಿಸಿದ್ದು ವಿನಾಯಕನ ಜೊತೆಗೆ, ಬಿಡುಗಡೆ ಮಾಡಿದ್ದು ವೈಶಂಪಾಯನಲ್ಲಿ ಜನಮೇಜಯ ಯಾಗದಲ್ಲಿ. ಎಲ್ಲರೂ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಫಸ್ಟ್ ಪುಸ್ತಕ ತಗೊಂಡು ಹೋಗಿದ್ದು ಯಾರು? ಸೂತ. ಸೂತ ತಗೊಂಡು ಹೋಗಿ ಮಹರ್ಷಿಗಳಿಗೆ ಹೇಳಿದ್ದಾನೆ.
ಅಲ್ಲಿ ಕೇಳಿದ ನಂತರ ಈಗ ಅವರ ಮೂಲಕ ಹೆಚ್ಚು ಜನರಿಗೆ ತಲುಪಿತು. ಅಲ್ಲಿಂದ ಅಲ್ಲಿ ಎಷ್ಟೋ ಋಷಿಗಳು ಕೇಳಿದ್ದಾರೆ. ಅದಾದ ನಂತರ ಸೂತ ಊರೂರ ತಿರುಗುತ್ತಾನಲ್ಲ, ಅಲ್ಲಿ ಇಲ್ಲಿ ಹೋಗಿ ಬೇರೆ ರಾಜರ ಅರಮನೆಗಳಲ್ಲಿ ಇಲ್ಲಿ ಯಾರಿಗೋ ಯಾರಿಗೋ ಹೇಳುತ್ತಾ ಹೇಳುತ್ತಾ ಈಗ ಎಷ್ಟೋ ಜನರಿಗೆ ತಲುಪಿಬಿಟ್ಟಿತು. ಇದು ಮಹಾಭಾರತದ ಹೇಗೆ ತಲುಪಿತು, ಆ ಕಾಲದಲ್ಲಿ ಹೇಗಿತ್ತು ನೋಡಿ. ಜನಮೇಜಯೇನ ಪೃಷ್ಟಸ್ಸನ್ ಬ್ರಾಹ್ಮಣೈಶ್ಚ ಸಹಸ್ರಶಃ, ಸಾವಿರಾರು ಬ್ರಾಹ್ಮಣರಲ್ಲಿ ಕುಳಿತಿದ್ದರಂತೆ ಯಜ್ಞದಲ್ಲಿ. ಅವರೆಲ್ಲರೂ ಕೇಳಿದ್ದಾರೆ ಮಹಾಭಾರತ. ಶಶಾಸ ಶಿಷ್ಯ ಮಾಸೀನಂ ವೈಶಂಪಾಯನ ಮಂತಿಕೆ, ವೈಶಂಪಾಯನನ್ನು ಪಕ್ಕ ಕೂರಿಸಿಕೊಂಡು ತಾನು ಸ್ವಲ್ಪ ಹೇಳಿಬಿಟ್ಟು ಮಿಕ್ಕದ ನೀನು ಹೇಳಪ್ಪ ಎಂದು ಅವರಿಂದ ಹೇಳಿಸಿದ. ಸದಸ್ಯ ಸಸದಸ್ಯೈ ಸಹಾಸೀನ ಶ್ರಾವಯಾಮಾಸ ಭಾರತಂ. ಇಡೀ ಮಹಾಭಾರತ ಹೇಳುವವರೆಗೂ ವ್ಯಾಸ ಕೂತಿದ್ದಾನೆ, ಹೇಳಲಿಲ್ಲ ಕುಳಿತಿದ್ದಾನೆ. ಎಲ್ಲ ವೈಶಂಪಾಯನ ಏಕೆಂದರೆ ಏನಾದರೂ ತಪ್ಪಿದ್ದರೆ ಹಾಗಲ್ಲ ಹೀಗೆ ಎಂದು ತನಗೆ ಗೊತ್ತಲ್ಲವೇ. ಪಕ್ಕಕ್ಕೆ ತಾನೂ ಕುಳಿತುಕೊಂಡು ಕೇಳಿದ, ಬಟ್ ವೈಶಂಪಾಯನಿಂದ ಹೇಳಿಸಿದ. ಓಕೆ. ಕರ್ಮಾಂತರೇಶು ಯಜ್ಞಸ್ಯ ಚೋದ್ಯಮಾನ ಪುನಃ ಪುನಃ. ಅಲ್ಲಿ ಯಜ್ಞ ಮಾಡುತ್ತಾ ಇರುವಾಗ ನಿಯಮ ಇದೆ ಹೇಳಿದ್ದೀನಲ್ಲ, ಯಜ್ಞ ಪೂಜಾ ಏನು ಯಾವುದಾದ್ರೂ ಇಟ್ಕೊಂಡರೆ ವ್ರತ ಪೂಜಾ ಊಟ ಆದ ನಂತರ ಮತ್ತೆ ಸಂಧ್ಯೆ ಸಮಯಕ್ಕೆ ಮಧ್ಯದಲ್ಲಿ ಅದಕ್ಕೋಸ್ಕರ ನಮ್ಮ ಪುರಾಣ ಶಾಸ್ತ್ರಗಳೆಲ್ಲ ಮಧ್ಯಾಹ್ನ ಕೇಳ್ತಾರೆ ಗೊತ್ತಾ, ಊಟ ಆದ ನಂತರ ಕೇಳ್ತಾರೆ, ಎರಡು ಮೂರು ಗಂಟೆನಿಂದ ನಾಲ್ಕು ಐದು ಐದು ಒಳಗೆ ಅಷ್ಟೇ. ಈಗ ಮತ್ತೆ ಸಂಧ್ಯಾ ಸಾಯಂ ಸಾಯಂ ಸಂಧ್ಯಕ್ಕೆ ಹೋಗ್ತಾರೆ. ಆ ಸಮಯ ಏಕೆ ಅಂದರೆ ಅದು ಖಾಲಿ ಸಮಯ. ಈಗ ಮತ್ತೆ ಸಂಧ್ಯಾ ಸಮಯದಿಂದ ಸ್ನಾನ ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಮತ್ತೆ ಅನುಷ್ಠಾನ ನಡೆಯುತ್ತದೆ. ಆದ್ದರಿಂದ ಆವಾಗ ಹೇಳುವುದು. ಓಕೆ. ವಿಸ್ತರಂ ಕುರು ವಂಶಸ್ಯ, ಅದರಲ್ಲಿ ಏನೇನಿದೆ ಮಹಾಭಾರತದಲ್ಲಿ. ಇದು ಮುಗೀತಾ? 98. ಹಾಂ. ವಿಸ್ತರಂ ಕುರು, ಇಲ್ಲಿ ಕುರುವಂಶದ ವಿಸ್ತಾರವಿದೆ. ಗಾಂಧಾರಿಯ ಧರ್ಮಶೀಲತಾಂ, ಗಾಂಧಾರಿ ಧರ್ಮಶೀಲತೆ. ಗಾಂಧಾರಿ ಒಂದು ಕಡೆಯೇ ತಪ್ಪು ಮಾಡಿದ್ದಾರೆ, ಏನು ಸ್ವಲ್ಪ ಸಿಟ್ಟು ಮಾಡಿಕೊಂಡು ಶ್ರೀಕೃಷ್ಣನನ್ನು ನೀವು ಯುದ್ಧ ಏಕೆ ನಿಲ್ಲಿಸಲಿಲ್ಲ ಎಂದು ಶಾಪ ಕೊಟ್ಟರು. ಅದು ಒಂದು ಬಿಟ್ಟರೆ ಮಿಕ್ಕ ವಿಷಯದಲ್ಲಿ ತಪ್ಪು ದುರ್ಯೋಧನದೇ ಎಂದು ಹೇಳುತ್ತಾ ಬಂದಳು. ಈ ಧೃತರಾಷ್ಟ್ರನು ಮಾತ್ರ ತನ್ನ ಮಗನ ಮೇಲೇ ಮೋಹ, ಆದರೆ ಇವರಿಗೆ ಮಾತ್ರ ಗಾಂಧಾರಿಗೆ ಸ್ಪಷ್ಟತೆ ಇತ್ತು. ಈ ತಪ್ಪೆಲ್ಲ ದುರ್ಯೋಧನದೇ, ಪಾಂಡವರೇ ಒಳ್ಳೆಯವರು, ಅವರ ಧರ್ಮಾತ್ಮ ತಪ್ಪಿ ಬಂದೆ ಎಂದು ಗೊತ್ತು. ಅವನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಅಮ್ಮ ಆಶೀರ್ವಾದ ಮಾಡು ಅಂದರೆ ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ಗೆಲ್ಲುತ್ತದೆ ಎಂದು ಆಶೀರ್ವಾದ ಮಾಡಿದ್ದ. ನೀನು ಗೆಲ್ಲು ಎಂದು ಮಗನಿಗೆ ಆಶೀರ್ವಾದ ಮಾಡಲಿಲ್ಲ. ಎಲ್ಲಿ ಧರ್ಮ ಇರುತ್ತದೋ ಯಥೋ ಧರ್ಮಸ್ತಥೋ ಜಯ, ಗಾಂಧಾರಿ ಸ್ವಯಂ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಹೇಳ್ತಾರೆ, ಏನು ಈ ಮೋಹ ಇವರ ಮೇಲೆ, ಇಷ್ಟೇಕೆ ಇಟ್ಕೊಂಡಿದ್ದಿ, ಅವ್ರು ಮಾಡುತ್ತಿದ್ದು ತಪ್ಪು, ದುರ್ಯೋಧನ ಮಾಡುತ್ತಿದ್ದೆ ತಪ್ಪು, ಅವಂದೇ ಅಧರ್ಮ ಎಂದು ಹೇಳಿಬಿಟ್ಟರು ನೇರಾಗಿ. ಆದ್ದರಿಂದ ಗಾಂಧಾರಿ ಧರ್ಮಶೀಲತ. ಸಾಮಾನ್ಯವಾಗಿ ಅಯ್ಯೋ ನನ್ನ ಮಕ್ಕಳು ನನ್ನ ಮಕ್ಕಳು ಎಂದು ತನ್ನ ಜನರ ಮೇಲೆ ಮೋಹ ಇದ್ದು ಯಾರು ಎಷ್ಟೇ ಆಗಲಿ ತನ್ನ ಮಕ್ಕಳನ್ನೇ ಸಮರ್ಥಿಸ್ತಾರೆ, ಹಾಗಲ್ಲ. ಇವಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು ತಪ್ಪು ದುರ್ಯೋಧನನಿದೆ ಎಂದು. ಅದರಿಂದ ಮಹಾಭಾರತದಲ್ಲಿ ನಿಮಗೆ ಏನು ಕಂಡುಬರುತ್ತದೆ, ಕುರುವಂಶದ ವಿಸ್ತಾರ ಕಂಡುಬರ್ತದೆ. ಎಲ್ಲಿ ಶಕುಂತಲ, ಯಯಾತಿ, ಅವರ ಪುರುವಂಶ, ಯದುವಂಶ, ಅವರೆಲ್ಲರಿಂದ ಹಿಂದಿನ ರಾಜರ ಕಥೆ, ಸ್ವಲ್ಪ 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 ಹೆಸರುಗಳು, ಸ್ವಲ್ಪ ಸ್ವಲ್ಪ ಕಥ, ಕುರುವಂಶದ ಹಿಂದಿನ ರಾಜರು ಎಲ್ಲರ ಕಥೆ ಬರುತ್ತದೆ. ವಂಶ ನಿಜವಾಗಿದೆ, ಇತಿಹಾಸ ನಮ್ಮ ಚರಿತ್ರದಲ್ಲಿ ಏನು ಹೇಳ್ತಾರೆ, ಮೊದಲು ಈ ರಾಜರಿದ್ದರು, ಅವ್ರ ನಂತರ ಈ ರಾಜ, ಇವ್ರ ನಂತರ ಈ ರಾಜ, ರಾಜರ ಕಥೆಗಳು ಬರುತ್ತವಲ್ಲ, ಇದು ಅಷ್ಟೇ, ಇದು ಚರಿತ್ರ ಮಹಾಭಾರತ. ಅದರಿಂದ ಹಿಂದಿನ ರಾಜರು ಯಾರು ಯಾರು ಅವರೆಲ್ಲರಲ್ಲಿ ಹೇಳುತ್ತಾ ಪಾಂಡವರಲ್ಲಿ ಹೇಳಿದ್ದಾರೆ. ಪಾಂಡವರ ಕಥ ದೊಡ್ಡದಾಗುವುದರಿಂದ ನಮಗೆ ಮಿಕ್ಕದೆಲ್ಲ ಪಕ್ಕಕ್ಕಿಟ್ಟು ಪಾಂಡವರ ಕಥೆ ಕೇಳ್ತಾ ಇದ್ದೆ. ನಿಜವಾಗಿ ಎಲ್ಲರ ಕಥೆ ಸೇರಿಸಿಕೊಂಡೆ ಪೂರ್ತಿ ಚಂದ್ರವಂಶ, ಪೂರ್ತಿ ಕುರುವಂಶ ಹೇಳಬೇಕಿತ್ತು. ಇದು ಚಂದ್ರ ಪೂರ್ತಿ ಕುರುವಂಶ ಹೇಳುವುದಕ್ಕೆ ಮಹಾಭಾರತ ಇದೆ. ಅದು ಹೇಳೋಣ, ಮಿಕ್ಕ ಜನರ ಹೆಸರು ಹೇಳೋಣ. ಸೊ ವಿಸ್ತರಂ ಕುರುವಂಶಸ್ಯ, ಇಡೀ ಕುರುವಂಶ ವಿಸ್ತಾರವಾಗಿ ಬರುತ್ತದೆ. ಗಾಂಧಾರಿ ಧರ್ಮಶೀಲತಾ ಬರುತ್ತೆ. ಇದರಲ್ಲಿ ಮಹಾಭಾರತದಲ್ಲಿ ಸದ್ಗುಣಗಳು ಕಂಡುಬರುತ್ತವೆ. ಕ್ಷತ್ತು ಪ್ರಜ್ಞಾ, ವಿದುರನ ಪ್ರಜ್ಞ, ವಿದುರನ ಬುದ್ಧಿ ತಿಳಿವಳಿಕೆ ನೋಡಿ. ಪ್ರಜ್ಞಾ ಅಂದರೆ ನೀವೇನು ಹೇಳ್ತಾರೆ, ಪ್ರಜ್ಞೆನೇ ಹೇಳ್ತಾರ, ಪ್ರಾಜ್ಞ ಬುದ್ಧಿವಂತಿಕೆ. ಎಷ್ಟು ಬುದ್ಧಿವಂತಿಕೆ ನೋಡಿ, ಎಷ್ಟು ಎಮೋಷ್ನಲ್ ಆಗಿದ್ದರೂ ತಪ್ಪು ಯಾರದೋ ಯಾರದು ಕರೆಕ್ಟೋ ಎಲ್ಲಿ ಹೋದರೂ ಕರೆಕ್ಟೇ ಹೇಳ್ತಾನೆ. ವಿದುರ ಎಮೋಷನ್ಗೆ ಒಳಗಾಗಲ್ಲ, ಕರೆಕ್ಟೇ ಹೇಳ್ತಾನೆ. ಎಷ್ಟು ಭಯಂಕರವಾಗುತ್ತಿದ್ದರೂ ಇವರದ್ದು ತಪ್ಪು ಇವರದೇ ಕರೆಕ್ಟು ಎಂದು ಹೇಳ್ತಾನೆ. ಎಲ್ಲಿ ಎಮೋಷನ್ಗೆ ಒಳಗಾಗಲ್ಲ, ವಿವೇಕವಂತ, ಮಹಾಬುದ್ಧಿವಂತ. ಇಡೀ ಮಹಾಭಾರತಕ್ಕೆ ಬುದ್ಧಿವಂತ ಅಂದರೆ ಅವನೇ, ವಿದುರನೇ. ಅವರು ಬ್ರಹ್ಮಜ್ಞಾನಿ, ಧರ್ಮಜ್ಞಾನಿ, ಎಲ್ಲ ಗೊತ್ತಿರುವವನು ವಿದುರನೇ. ಆದ್ದರಿಂದ ಕ್ಷತ್ತು ಪ್ರಜ್ಞಾಂ ಧೃತಿ ಕುಂಚಾಹ, ಧೈರ್ಯಕ್ಕೆ ಕುಂತಿ. ಸಣ್ಣ ಮಗು ಮಕ್ಕಳಾಗಿರುವುದರಿಂದ, ಸಣ್ಣ ಮಗು ಅಂದರೆ ಸಣ್ಣ ಚಿಕ್ಕಂದಿನದಿಂದ ಲೈಫೆಲ್ಲ ಕಷ್ಟಗಳಿಗೆ ಕುಂತಿ. ಕುಂತಿ ಜೀವನ ನೋಡಿದ್ದೀರಾ, ಯಾವಾಗಲೂ ಅವರು ಸುಖವಾಗಿ ಜೀವಿಸಿದ್ದಲ್ಲ, ಎಂದಿಗೂ ಕಷ್ಟಗಳು ಕಷ್ಟಗಳು ಕಷ್ಟಗಳೇ ಇಡೀ ಜೀವನ. ಅವರಿಗೆ ಅರಣ್ಯವಾಸಕ್ಕಿಂತ ಇವರಿಗೆ ಇಡೀ ಜೀವನ ಅರಣ್ಯವಾಸವೇ ಅಲ್ಲವೇ. ಮೊದಲೇ ತಾನು ಪಾಂಡು ಜೊತೆಗೆ ಅರಣ್ಯಕ್ಕೆ ಹೋದರು, ಅಲ್ಲಿ ಮಕ್ಕಳು ಹುಟ್ಟಿದ್ದಾರೆ, ಮತ್ತೆ ಮಕ್ಕಳು ಅನಾಥರಾಗಿದ್ದಾರೆ,
ಮತ್ತೆ ಇಲ್ಲಿ ಎಲ್ಲಿಗೆ ಅರಮನೆಗೆ ತಂದು ಬಿಡ್ತಾರೆ. ಅರಮನೆಗೆ ತಂದು ಬಿಟ್ಟರೆ ಸಣ್ಣ ಮಕ್ಕಳನ್ನು ನೋಡುತ್ತಾ ಇರಬೇಕು. ದುರ್ಯೋಧನ ಇವರನ್ನು ಹಿಂಸಿಸ್ತಾನೆ, ಹೊಡೆಯುತ್ತಾನೆ, ವಿಷ ಕೊಡ್ತಾನೆ, ಏನೇನೋ ಜಗಳಗಳು. ಪ್ರತಿ ದಿವಸ ಇದೇ ಜಗಳ. ಕುಂತಿಗೆ ಏನು ಮಾಡಬೇಕು? ಯಾರು ಗಂಡಸರೆಲ್ಲ, ತಾನೊಬ್ಬಳು ಈಗ ಈ ಮಕ್ಕಳನ್ನು ಹಿಂಸೆ ಮಾಡ್ತಾ ಇದ್ದಾನೆ. ಅವಳು ಹಾಗೆ ಅವನೇ ಹಾಗೇ ಆಗಬೇಕು. ವಿದ್ಯಾ ಕಲಿತುಕೊಂಡು ಬೆಳೆದ ನಂತರ ಮತ್ತೆ ಅರಗಿನ ಮನೆಗೆ ಕಳಿಸಿದ್ದಾರೆ. ಇವಳು ಅರಗಿನ ಮನೆಗೆ ಜೊತೆಗಿದ್ದರು. ಆ ರಾತ್ರಿ ಅದರಲ್ಲಿ ಸುರಂಗ ಮಾರ್ಗದಲ್ಲಿ ಆ ಕಾಡೆಲ್ಲ ತಿರುಗಿ ತಿರುಗಿ ಎಲ್ಲಿಗೋ ಹೋದರು. ಆ ಹಿಡಿಂಬಾಸುರವಧ, ಆ ಬಕಾಸುರವಧ ಎಲ್ಲ ತಾಣೆ ನೋಡಿದ್ದ. ದ್ರೌಪದಿ ಸ್ವಯಂವರ ಆದ ನಂತರ ಇಲ್ಲಿ ಬಂದರು. ಸ್ವಲ್ಪ ಹೊತ್ತು ಅಶ್ವಮೇಧ ಯಾಗಕ್ಕೆ ನಡೆಯಿತು. ಎಷ್ಟು ದಿವಸ ರಾಜಸೂಯ ಯಾಗ ನಡೆದ ಕೆಲವೇ ದಿವಸ ಚೆನ್ನಾಗಿದ್ದರು. ಅದಾದ ನಂತರ ಮತ್ತೆ ಅವರು ಕಾಡುಕ್ಕೆ ಹೋದಾಗ ತಾನು ಇನ್ನೊಬ್ಬರ ಮನೆಯಲ್ಲಿದ್ದು ಬಿಟ್ಟಳು. ವಿದುರನ ಮನೆಯಲ್ಲಿದ್ದರು. ಇವರೆಲ್ಲ ಪಾಂಡವರು ಮತ್ತು ಅರಣ್ಯವಾಸ. ಮತ್ತೆ ಯುದ್ಧ ಆದ ನಂತರ ಕೆಲವೇ ದಿವಸ ಇದ್ದರು. ಮತ್ತೆ ತಾನು ವಯಸ್ಸು ಮುಗಿದ ಮತ್ತೆ ವಾನಪ್ರಸ್ಥಕ್ಕೆ ಹೋಗು. ಲೈಫೆಲ್ಲ ಕಷ್ಟ ಅಂದರೆ ಜನರಿಗೆ ಸಾಮಾನ್ಯವಾಗಿ ಯಾವುದೋ ಕೆಲವು ವರ್ಷ ಆದರೂ ಆನಂದವಾಗಿರುತ್ತಾರೆ. ಒಂದು ಕುಂತಿ ಜೀವನ ಒಂದೇ, ಮೊದಲಿನಿಂದ ಕೊನೆಯವರೆಗೂ ದುಃಖವೇ ದುಃಖ, ಎಲ್ಲಿಯೂ ಇಲ್ಲವೇ ಇಲ್ಲ. ಕುಂತಿ ಜೀವನ ಒಬ್ಬಳದೆ ಮೊದಲಿನಿಂದ ಕೊನೆಯವರೆಗೂ ದುಃಖವೇ. ಪಾಂಡವರಿಗೆ ಕೊನೆಯಾದರೂ ಪಟ್ಟಾಭಿಷೇಕ ಆದ ನಂತರ ಆದರಿದ್ದರು. ಯಾವಾಗಲೂ ಒಂದು ಸಲ ಇತ್ತು, ಇವು ಎಲ್ಲಿ ಇಲ್ಲ, ಮೊದಲಿನಿಂದ ಕೊನೆಯವರೆಗೂ ದುಃಖವೇ ದುಃಖ. ಅದರಿಂದ ಕುಂತಿ ಧೈರ್ಯ, ತಾನೊಬ್ಬಳೇ ಆಗಿದ್ದರೂ ಮಕ್ಕಳನ್ನು ಬೆಳೆಸಿ ಅವರನ್ನು ತಯಾರು ಮಾಡಿ ಮತ್ತೆ ಏಕೆಂದರೆ ಯುದ್ಧ ಮಾಡುವ ಸಮಯದಲ್ಲಿಯೂ ದ್ರೌಪದಿಗೆ ಇಷ್ಟು ಅಪಮಾನವಾಯಿತು, ನಮ್ಮ ರಾಜ್ಯವೆಲ್ಲ ಕಿತ್ಕೊಂಡರು. ಇವನು ರಾಯಭಾರ ಸಮಯದಲ್ಲಿ ಎಲ್ಲರಿಗೆ ಏನೇನೋ ಹೇಳ್ತಾರೆ, ಐದು ಊರುಗಳನ್ನಾದರೂ ಕೇಳು, ಆಯಿತು ಯುದ್ಧ ಬೇಕೆ, ಹೀಗೆ ಮಾತಾಡ್ತಾರೆ. ಭೀಮನು ಹಾಗೆ ಮಾತಾಡ್ತಾರೆ, ಏಕೆ ಯುದ್ಧವೆಲ್ಲ, ಜನರು ಸತ್ತು ಹೋಗ್ತಾರೆ, ಐದು ಊರು ಕೇಳು ಸಾಕು ಯುದ್ಧ ಬಿಡ್ತೀವಿ. ಕುಂತಿ ದ್ರೌಪದಿ ಇವರಿಬ್ಬರೇ ಹೇಳ್ತಾರೆ. ಕುಂತಿ ಹೇಳ್ತಾರೆ, ಯುದ್ಧವೇ ಆಗಬೇಕು, ಇನ್ನೇನಿಲ್ಲ, ರಾಜ್ಯ ಕೊಡಬೇಕು, ಇಲ್ಲದಿದ್ದರೆ ಯುದ್ಧವೇ ಯುದ್ಧ. ಯಾರು ಮಾತಿಗೆ ನಾವೆಲ್ಲ ಆ ಮುದುಕಿ ಆಗಿದ್ದರೂ ಆ ಧೈರ್ಯದಿಂದ ಹೇಳ್ತಾರೆ. ಯಾರು ಪಾಂಡವರು ಮಾಡದಿದ್ದರೆ, ಉಪ ಪಾಂಡವರಿದ್ದಾರೆ ನೋಡಿ, ಪಾಂಡವರ ಮಕ್ಕಳು, ಅವಳ ಸಹಾಯದಿಂದ ಯುದ್ಧ ಮಾಡಿ ರಾಜ್ಯವನ್ನು ನಾನು ಕಿತ್ತುತ್ತೇನೆ ಎಂದು ಕುಂತಿ ಹೇಳುತ್ತಾರೆ. ಕುಂತಿ ಧೈರ್ಯ, ಅದಕ್ಕೋಸ್ಕರ ಇಡೀ ಮಹಾಭಾರತದಲ್ಲಿ ಧೈರ್ಯ ಕುಂತಿ. ಅದರಿಂದ ಕ್ಷತ್ತು ಪ್ರಜ್ಞಾ, ವಿದುರನ ಬುದ್ಧಿವಂತಿಕೆ, ಕುಂತಿ ಧೈರ್ಯ, ಸಮ್ಯಕ್ ದ್ವೈಪಾಯನೋ ಬ್ರವೀತ್. ಇಡೀ ಮಹಾಭಾರತದಲ್ಲಿ ವೇದವ್ಯಾಸ ಇದೆಲ್ಲ ಬರೆದಿಟ್ಟ. ಇದು ನಿಮಗೆ ಮಹಾಭಾರತ ಓದಿದ್ದರೆ ಕಂಡುಬರ್ತದೆ. ವಾಸುದೇವಸ್ಯ ಮಹಾತ್ಮ್ಯಂ, ಈಗ ಮೊದಲಿನಿಂದ ಕೊನೆಗೂ ಶ್ರೀಕೃಷ್ಣನ ಮಹಿಮೆ. ಹೆಜ್ಜೆ ಹೆಜ್ಜೆದಲ್ಲಿ ತನ್ನ ಭಕ್ತರನ್ನು ರಕ್ಷಿಸುವುದು, ಧರ್ಮ ರಕ್ಷಣ ಅಧರ್ಮ ನಾಶ, ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದ್ದಾನೆ, ಶ್ರೀಕೃಷ್ಣನ ಮಹಿಮೆ ಕಂಡುಬರುತ್ತದೆ. ಪಾಂಡವಾನಾಂಚ ಸತ್ಯತಾಂ, ಪಾಂಡವರ ಸತ್ಯ. ಸುಮ್ಮನೆ ಕುಳಿತುಕೋ, ಮಾತಾಡಬೇಡ, ಹಾಂ ಇಲ್ಲಿ ಕೂತ್ಕೋ, ಸುಮ್ಮನೆ ಕೂತ್ಕೊಡು. ಆದ್ದರಿಂದ ವಾಸುದೇವಸ್ಯ ಶ್ರೀಕೃಷ್ಣನ ಮಹಿಮೆ, ಪಾಂಡವಾನಾಂಚ ಸತ್ಯತಾಂ, ಪಾಂಡವರ ಸತ್ಯತ್ವ, ಪಾಂಡವರು ಹೇಗೆ ಸತ್ಯವಂತರಾಗಿದ್ದಾರೆ. ದುರ್ವೃತ್ತಂ ಧಾರ್ತರಾಷ್ಟ್ರಾಣಾಂ, ಧಾರ್ತರಾಷ್ಟ್ರ ಅಂದರೆ ಕೌರವರ ಕೆಟ್ಟ ಸ್ವಭಾವ, ಕೆಟ್ಟ ನಡತೆ. ದುರ್ವೃತ್ತಂ ಉಕ್ತವಾನ್, ಇದೆಲ್ಲ ವೇದವ್ಯಾಸ ಇಲ್ಲಿ ಬರೆದಿಟ್ಟ. ಇದಂ ಶತಸಹಸ್ರಂ ಚ ಲೋಕಾನಾಂ ಪುಣ್ಯಕರ್ಮಣಾಂ, ಇದು ಶತಸಹಸ್ರ ಅಂದರೆ ಲಕ್ಷ ಶ್ಲೋಕಗಳು. ಉಪಾಖ್ಯಾನೈ ಸಹ ಜ್ಞೇಯಂ ಆದ್ಯಂ ಭಾರತಮುತ್ತಮಂ, ಇದರಲ್ಲಿ ಪಾಂಡವರ ಕಥೆ ಜೊತೆಗೆ ಮಿಕ್ಕ ಸಣ್ಣ ಸಣ್ಣ ಕಥೆಗಳು ಮಧ್ಯೆ ಬರುತ್ತವೆ ನೋಡಿ. ಉಪಾಖ್ಯಾನ ಹೇಳ್ತಾರೆ, ಉಪಾಖ್ಯಾನಗಳ ಸಮೇತ ಮಹಾಭಾರತ ಒಂದು ಲಕ್ಷ ಶ್ಲೋಕಗಳು. ಎಷ್ಟಿದೆ ಲಕ್ಷ ಶ್ಲೋಕ? ಚತುರ್ವಿಂಶತಿ ಸಹಸ್ರೀಂ ಚಕ್ರೇ ಭಾರತ ಸಂಹಿತಾಂ, ಇದಲ್ಲಿ ಮೊದಲು 24,000ನೇ ಮಾಡಿದ. ಮೊದಲು 24,000ನೇ ಮಾಡಿದ ಮೂಲ ಮಹಾಭಾರತ ಅಂದರೆ ಏನು? ಪಾಂಡವರ ಕಥೆ ಮಾತ್ರ 24,000. ಮಿಕ್ಕ ಉಪಾಖ್ಯಾನಗಳು ಸೇರಿಸಿಬಿಟ್ಟರೆ ದೊಡ್ಡದಾಗ್ತದೆ. ಉಪಾಖ್ಯಾನಗಳೆಂದರೆ ಮಧ್ಯೆ ಮಧ್ಯೆ ಬೇರೆಯವರ ಕಥೆಗಳು ಬರುತ್ತವೆ, ಮಧ್ಯೆ ಮಧ್ಯೆ ಕಥೆಗಳು ಬೇಕಾದಷ್ಟು ಬರುತ್ತವೆ, ಉಪದೇಶಗಳು, ಅದೆಲ್ಲ ನಂತರ. ಮೂಲ ಪಾಂಡವರ ಕಥೆಗೆ 24,000ನೇ, ಅದೆಲ್ಲ ಮಿಕ್ಕದು ಸೇರಿಸಿ ದೊಡ್ಡದು ಮಾಡಿದ. ಉಪಾಖ್ಯಾನ ಇರ್ವಿನಾಥಾವತ್ ಭಾರತಂ ಪ್ರೋಚ್ಯತೆ, ಅದು ಭಾರತ ಹೇಳ್ತೀವಿ, ಭಾರತ ಮಹಾಭಾರತ. ಭಾರತ ಅಂದರೆ ಪಾಂಡವರ ಕಥೆ ಮಾತ್ರ ಇರುತ್ತದೆ, ಎಲ್ಲಿ ಅಶ್ವಮೇಧ ಯಾಗ ಆಗುವವರೆಗೆ, ಈಗ ಮಿಕ್ಕದಿಲ್ಲ. ಆ ಮಿಕ್ಕ ಕಥೆಗಳೆಲ್ಲ ವೇದವ್ಯಾಸ ನಂತರ ಸೇರಿಸಿದ. ತಥೋಪ್ಯರ್ಧ ಶತಂ ಭೂಯ ಸಂಕ್ಷೇಪಂ ಕೃತವಾನ್ ಋಷಿ ಅನುಕ್ರಮಣಿಕಾಧ್ಯಾಯಂ ವೃತ್ತಾಂತಂ ಸರ್ವಪರ್ವಣಂ ಇದಂ ದ್ವೈಪಾಯನ ಪೂರ್ವಂ ಪುತ್ರ ಮಧ್ಯಾಪಯತ್ ಶುಕಂ. ಇಷ್ಟೆಲ್ಲ ಮಾಡಿಬಿಟ್ಟು ಶುಕನಿಕೆ ಹೇಳಿದ ಅಂತೆ, ಶುಕನಿಕೆ ಹೇಳಿದನಂತೆ ಮೊದಲು. ತಥೋನ್ಯೇಭ್ಯೋನುರೂಪೇಭ್ಯ ಶಿಷ್ಯೇಭ್ಯ ಪ್ರದತೌ ವಿಭು, ಅನಂತರ
ಈಗ ತನ್ನ ವೈಶಂಪಾಯನಾದಿಗಳಿಗೆ ಹೇಳಿದ. ಮೊದಲು ಇದು ವಿನಾಯಕನಿಗೆ ಬರೆಸಿ ಅದನ್ನು ಮೊದಲು ಶುಕನಿಗೆ ಹೇಳಿದಂತೆ. ಶುಕನಿಗೆ ಹೇಳಿದ ನಂತರ ಈ ವೈಶಂಪಾಯನ ಆದಿಗೆ ಅವರಿಗೆ ಹೇಳಿದ, ಅವರ ಮೂಲಕ ಮಿಕ್ಕ ಜನರಿಗೆ ಹೇಳಿಸಿದ. ಓಕೆ, ಷಷ್ಠಿ ಶತಸಹಸ್ರಾಣಿ 60 ಲಕ್ಷ ಚಕಾರಣ್ಯಾಂಶ. ಇನ್ನೊಂದು 60 ಲಕ್ಷನ, ಹಾಂ 60 ಲಕ್ಷ ಶ್ಲೋಕಗಳು ಸೇರಿಸಿದ್ದರಂತೆ. 1 ಲಕ್ಷನೇ ಇಷ್ಟಿದ್ದರೆ 60 ಲಕ್ಷ ಅಂದರೆ ಇನ್ನೇನು ಇರುತ್ತೆ ತಪ್ಪು ಅಂತ ಗೊತ್ತೇ ಇಲ್ಲ. 60 ಲಕ್ಷ ಅಂದರೆ ಒಂದು ಜೀವನ ಸಾಕಾಗಲ್ಲ, 4 ಜನ್ಮಗಳು ಎತ್ತಬೇಕು. 1 ಜನ್ಮಕ್ಕೆ 1 ಲಕ್ಷ ಮಹಾಭಾರತ 60 ಶ್ಲೋಕಗಳು ಮಾಡಿ ಬೇರೆ ಲೋಕದಲ್ಲಿ, ಸ್ವರ್ಗಲೋಕ ವೈಕುಂಠಲೋಕ ಬೇರೆ ಬೇರೆ ಲೋಕದಲ್ಲಿ ಪ್ರಸಿದ್ಧ ಮಾಡಿದನಂತೆ. 30 ಶತಸಹಸ್ರಂಚ ದೇವಲೋಕೆ ಪ್ರತಿಷ್ಠಿತಂ. 30 ಲಕ್ಷ ದೇವಲೋಕದಲ್ಲಿ, ಪಿತೃಲೋಕದಲ್ಲಿ 15 ಲಕ್ಷ, ಬ್ರಹ್ಮಲೋಕದಲ್ಲಿ 60 ಲಕ್ಷ, ಸ್ವರ್ಗಲೋಕದಲ್ಲಿ 30 ಲಕ್ಷ, ಪಿತೃಲೋಕದಲ್ಲಿ 15 ಲಕ್ಷ, ಭೂಲೋಕದಲ್ಲಿ 1 ಲಕ್ಷ. ನಮಗೆ 1 ಲಕ್ಷನೇ ಕೊಟ್ಟರು, 1 ಲಕ್ಷನೇ ಸಾಕು, ಹೆಚ್ಚಾಯಿತು. ನಾರದೋಶ್ರಾವಯದ್ ದೇವಾನ್ ಅಸಿತೋ ದೇವಲ ಪಿತೃನ್. ಅಮ್ಮರಿ ಅಲ್ಲಿ ಹೋಗಿ ಯಾರು ಹೇಳಿದ್ದರಂದರೆ, ಸ್ವರ್ಗಲೋಕ ಪಿತೃ ಬ್ರಹ್ಮಲೋಕಕ್ಕೆ ಹೋಗಿ ನಾರದ ಹೋಗಿ ಹೇಳಿದ, ಈಗ ಪಿತೃಲೋಕದಲ್ಲಿ ದೇವಲ ಹೇಳಿದ, ಈಗ ಭೂಲೋಕದಲ್ಲಿ ವ್ಯಾಸ ಸ್ವಯಂ ಹೇಳಿದ. ಇದು ಆಯ್ತಾ? ಗಂಧರ್ವಯಕ್ಷರಕ್ಷಾಂಶ ಶ್ರಾವಯಾಮ. ಓಕೆ, ಗಂಧರ್ವರಿಗೆ ಯಾರು ಹೇಳಿದರು? ಗಂಧರ್ವ ಲೋಕಕ್ಕೆ ಹೋಗಿ ಶುಕ ಹೇಳಿದನಂತೆ. ಅಸ್ಮಿನ್ಸ್ತು ಮನುಷ್ಯ ಲೋಕೆ ವೈಶಂಪಾಯನ ಮನುಷ್ಯ ಲೋಕದಲ್ಲಿ ಹೇಳಿದ್ದಾನೆ. ಯಾರು ಯಾವ ಲೋಕದಲ್ಲಿ? ಮನುಷ್ಯ ಲೋಕದಲ್ಲಿ ವೈಶಂಪಾಯನ ಹೇಳಿದ್ದಾನೆ. ಹೀಗೆ ಓಕೆ. ಶಿಷ್ಯೋ ವ್ಯಾಸಸ್ಯ ಧರ್ಮಾತ್ಮ ಸರ್ವಭೇದ ವಿದಾಂಬರ ಏಕಂ ಶತಸಹಸ್ರಂಚು ಮಯೋಕ್ತಂ ವೈ ನಿಬೋಧತ. ಆಯಿತು, ಈಗ ಸಂಕ್ಷೇಪವಾಗಿ ಮಹಾಭಾರತ ಹೇಳಬೇಕು. ಸಂಕ್ಷೇಪ ಹೇಳಿಬಿಟ್ಟರೆ ಈಗ ಮಧ್ಯದಲ್ಲಿ ದುರ್ಯೋಧನ ಧೃತರಾಷ್ಟ್ರನ ವಿಲಾಪ, ಅಳುತ್ತಾನೆ, ಅಯ್ಯೋ ಹೀಗಾಯ್ತು, ಅಯ್ಯೋ ಹೀಗಾಯ್ತಪ್ಪ, ಅಯ್ಯೋ. ಈಗ ಅವ್ರಿಗೆ ಅದೇ ಉಳಿದಿದ್ದಲ್ಲ, ಎಲ್ಲರೂ ಸತ್ತು ಹೋದರೆ ಯಾರು ಉಳಿಯಲ್ಲ, ಈಗ ಅಳುತ್ತಾ ಇರುತ್ತಾನೆ. ಅದು ಸ್ವಲ್ಪ ಹೇಳ್ತೀವಿ, ಅದು ನಂತರ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.